ನಕ್ಕು ಮುತ್ತು ದೋಸೆ ಹುಡುಗಿರ್ಗೆ, ನಕ್ಕು ಅಲ್ಲದಿಸ್ಕೊಳ್ಳೋ ಹುಡುಗರಿಗೆ, ಮೀಸೆ ಮರಲ್ಲಾಗೋ ಅಂಕಲ್ಗೆ, ದೋಸೆ ಮಾಡ್ತಾನಾಗೋ ಆಂಟಿರ್ಗೆ, ಮಗುವಿನ ನಗು ಇರೋ ದೊಡ್ಡವ್ರಿಗೆ, ದೊಡ್ಡವರ ಹೃದಯ ಇರೋ ಮಕ್ಕಳಿಗೆ, ಎಲ್ರಿಗೂ ನಿಮ್ಮ ಮಾಸ ಅಂತ ಕೇಳ್ಕೊಳ್ಳೋದು ಒಂದೇ. ಸೈಡ್ ಗಿಡ್ರಿ ನಿಮ್ ಟೆನ್ಷನ್ ಗಳು. ಮತ್ತೆ ಬಂದಿದ್ದಾರೆ ಕಾಮಿಡಿ ಕಿಲಾಡಿಗಳು. ಇದು ಓಪೋ F7 ಕ್ಯಾಪ್ಚರ್ ದ ರಿಯಲ್ ಯು ಕಾಮಿಡಿ ಕಿಲಾಡಿಗಳು ಸೀಸನ್ 2 ಕೋಪಾಡ್ ಬೈ ರಾಮರಾಜ್ ಧೋತಿ ಶರ್ಟ್ಸ್ ಅಂಡ್ ಬನಿಯನ್ಸ್. ಸ್ಪೆಷಲ್ ಪಾರ್ಟ್ನರ್ ಫಾಗ್, ಶ್ರೀಕೃಷ್ಣ ಗಿ ಅಸೋಸಿಯೇಟ್ ಸ್ಪಾನ್ಸರ್, DSP ಓಲ್ಡ್ ಟೈವನ್ ಸೋಡಾ, 99acres.com, ಪೋತಿಸ್ ಮನೋಹರ ವಸ್ತ್ರಗಳ ಆಲಯ, ಹಾಗೂ ನೀಲ್ ಕಮಲ್ ಮ್ಯಾಟ್ರಸ್ ಬಾಲಿ ಚಪಾಳೆ. ಈ ನಗು ಅನ್ನೋದಿದೆಯಲ್ಲ, ಅದು ಮುಖದ ಮೇಲಿದ್ರೆ ಸೌಂದರ್ಯ ಹೆಚ್ಚಾಗುತ್ತೆ, ನಗು ಇರೋ ಮನಸ್ಸಿಗೆ ಆಯಸ್ ಹೆಚ್ಚಾಗುತ್ತೆ, ನಗು ಇದ್ದ ಮನೆಯಲ್ಲಿ ಸಂಬಂಧಗಳು ಗಟ್ಟಿಯಾಗುತ್ತೆ. ಇಂಥ ಸುಂದರವಾದ ನಗುನ ನಿಮ್ಮ ಮನೆ ಮನೆಗೆ ತರಕ್ಕೆ ಕನ್ನಡಿಗರನ್ನೆಲ್ಲ ಕಿಲಕಿಲ ಅಂತ ನಕ್ಸಕ್ಕೆ ರೆಡಿ ಆಗಿರೋ ನನ್ನ ಕಿಲಾಡಿ ಗ್ಯಾಂಗೆ ಸ್ವಾಗತ, ಸುಸ್ವಾಗತ. ಈಗ ನಕ್ಕು ಮುತ್ತುದುರಿಸೋ ಮೂರು ಮುದ್ದಾದ ರತ್ನಗಳನ್ನ ನಮ್ಮ ಜಡ್ಜಸ್ನ ವೆಲ್ಕಮ್ ಮಾಡುವಂತ ಸಮಯ. ಇವರು ಚಿತ್ರ ಸಾಹಿತ್ಯದಲ್ಲಿ ಹೊಸ ಅಲೆಯ ಮನ್ವಂತರ ಇದ್ದಂಗೆ. ಇವರ ಯೋಚನೆ ಮಾಡದೆ ಅತಂತ್ರ, ಆ ಸ್ಪೈಕ್ಸ್ ಇರೋ ತಲೆ ಹೊಸ ಹೊಸ ಆಲೋಚನೆಗಳ ಯಂತ್ರ. ಈ ಎಲ್ಲಾ ತಂತ್ರಗಳನ್ನ ಬಳಸಿ ಮಾಡಕ್ಕೆ ಹೊರಟಿದ್ದಾರೆ ಹೊಸದೊಂದು ಪಂಚತಂತ್ರ. ಜೋರಾದ ಚಪ್ಪಾಳೆಯಿಂದ ಸ್ವಾಗತಿಸಿ ನಮ್ಮ ನೆಚ್ಚಿನ ಕನ್ನಡದ ಯೋಗರಾಜ್ ಭಟ್ರು. ಚಂದ್ರನ ಮುಖ ಇರೋ ಚಂದ್ರ ಲೇಔಟ್ ಸುಂದರಿ, ಚಂದ್ರನ ಮುಖ ಇರೋ ಚಂದ್ರ ಲೇಔಟ್ ಸುಂದರಿ, ಕಿಲಾಡಿಗಳಿಗೆ ನಗುವಿನ ಕಿನ್ನರಿ, ಪ್ರೇಮ್ ಮನಸ್ಸು ಕದ್ದ ಚೋರಿ, ನಮ್ಗೆಲ್ಲ ಎನರ್ಜಿ ತುಂಬೋ ನಮ್ಮ ಕಿಲಾಡಿಗಳ ಲೇಡಿ ವಾರ್ಡನ್, ಕನ್ನಡದ ಕ್ರೇಜಿ ಕ್ವೀನ್ ರಕ್ಷಿತ್ ಅವರೇ ಸ್ವಾಗತ, ಸುಸ್ವಾಗತ. ಇವ್ರಿಗೆ ವಯಸ್ಸು ತುಂಬಾ ಹಿಂದೆ ನಿಂತೋಗ್ಬಿಟ್ಟಿದೆ ರೀ. 55ರಲ್ಲೂ 25ರ ತೇಜಸ್ಸು ಹುಮ್ಮಸ್ಸು, ಗಡ್ಡ ಬಿಟ್ರೆ ಸೀರಿಯಸ್ಸು, ಪಂಚ್ ಕೊಟ್ರೆ ಹಿಲೇರಿಯಸ್ಸು. ನಮ್ಮ ಕಿಲಾಡಿಗಳಿಗೆ ಅನುಭವದ ಪಾಠ ಹೇಳೋ ಮೇಷ್ಟ್ರು. ಜೋರದ ಚಪ್ಪಾಳೆಯಿಂದ ಸ್ವಾಗತಿಸಿ ಕಿಲಾಡಿ ಒಂಕ ಕಿಲಾಡಿ ಕಾಮಿಡಿ ಕಿಂಗ್ ನಮ್ಮ ನವರಸ ನಾಯಕ ಜಗಣ. ಆ್ಯಂಡ್ ಇವತ್ತು ಏನೋ ಒಂದು ವಿಶೇಷ ಇದೆ, ಸಮಥಿಂಗ್ ಸಮಥಿಂಗ್ ಇದೆ, ಸರ್ಪ್ರೈಸ್ಗಳಿದೆ. ಆ ಸರ್ಪ್ರೈಸು ಸಂಭ್ರಮ ಎಲ್ಲ ಏನು ಅಂತ ಸ್ವಲ್ಪ ಕಾಯ್ಬೇಕಾಗತ್ತೆ, ಯಾಕಂದ್ರೆ ನಾನು ಅದನ್ನ ಆಮೇಲೆ ಹೇಳ್ತೀನಿ. ಇವತ್ತಿನ ಕಾಮಿಡಿ ಇನ್ನಿಂಗ್ಸ್ನ ಶುರು ಮಾಡ್ಬಿಡೋಣ. ಗಂಡ ಹೆಂಡತಿ ಜಗಳ ಉಂಡು ಮಲಗೋವರೆಗೂ ಇದ್ರೆ, ಅತ್ತೆ ಸೊಸೆಯರ್ ಜಗಳ ಗುಂಡಿಲ್ ಮಲಗೋವರೆಗೂ ಇರುತ್ತೆ ರೀ. ಶಿಲಾಯುಗದಿಂದ ಕಲಾಯುಗದವರೆಗೂ ಅತ್ತೆ ಸೊಸೆ ಜಗಳ ಯಾರ ಮನೇಲಿ ತಪ್ಪಿದ್ದಲ್ಲ ಹೇಳಿ. ಒಂದು ತಲೆಮಾರಿನ ಅತ್ತೆ ಕಾಟನೆ ತಡೆಯಕ್ಕಾಗಲ್ಲ, ಇನ್ನು ಮೂರು ತಲೆಮಾರಿನ ಅತ್ತೆ ಅಂದ್ರು ಒಟ್ಟಿಗೆ ಸೇರ್ಕೊಂಡ್ಬಿಟ್ರೆ ಒಬ್ಳು ಕಿರಿ ಸೊಸೆ ಕತೆ ಏನಾಗ್ಬೇಡ. ಈ ಅತ್ತೆ ಕತೆನ ಹೇಳಕ್ ಬರ್ತಿದ್ದಾರೆ ಕುಂದಾಪುರದ ಸೂರ್ಯ, ಬೆಳಗಾವಿ ಅಪ್ಪಣ್ಣ, ಸೀರುಂಡೆ ರಘು, ರಾಯಚೂರಿನ ಚಿದಂಬರ, ಹಾಗೂ ಚನ್ನರಾಯಪಟ್ಟಣದ ವಾಣೆ ಬರ್ಲಿ ಜೋ ಚಬಾಳೆ. ಏನೇ ಮಾಡ್ತಿದ್ಯಾ, ಅತ್ತೆ ಮನೇಲಿ ಇದ್ರೆ ಯಾವ ರೀತಿ ಗಂಭೀರವಾಗಿ ಇರ್ಬೇಕು ಅನ್ನೋ ಕಾಮನ್ ಸೆನ್ಸ್ ಇಲ್ಲ ನಿನ್ಗೆ? ಜಾಸ್ತಿ ಆಡ್ಬೇಡ, ಕಟ್ ಮಾಡ್ಬಿಡ್ತೀನಿ. ಈ ಮನೇಲಿ ಆಡೋದು ಆಡ್ಸೋ ರೈಟ್ಸ್ ಇರೋದು ಈ ಅತ್ತೆ ಮಾತ್ರ, ಗೊತ್ತಾಯ್ತಾ? ಗೊತ್ತಾಯ್ತು ಅತ್ತೆ. ಮತ್ತೇನ್ ಮಕ ನೋಡ್ತಿದ್ಯಾ? ಹಾಕ್ಸೆ ಸಾಂಗ್ ಮಗು ಸಾಂಗ್. ಏನೇ ಮಾಡ್ತಾ ಇದೀಯಾ? ಅದು ಡ್ಯಾನ್ಸ್ ಮಾಡ್ತಿದ್ದೆ ಅತ್ತೆ. ನಿನ್ನೆ ನೀನು ಡಿಸ್ಕೋ ಶಾಂತಿ ಅನ್ಕೊಂಡಿದೀಯೇನೆ? ನೀನು ಡಾನ್ಸ್ ಮಾಡ್ತಾ ಇರೋದು ನೋಡ್ತಾ ಇದ್ರೆ ನನ್ನ ಕಣ್ಣೆ ಹಾಳಾಗಿ ಹೋಗುತ್ತೆ. ಡಾನ್ಸ್ ಮಾಡಕ್ಕೆ ಒಂದು ರಿದಮ್ ಬೇಕು, ಒಂದು ಹಾವ ಭಾವ ಬೇಕು, ಅವೆರಡು ನಿನ್ನ ಹತ್ರ ಇಲ್ಲ. ಇವಾಗ ನಾನ್ ಡಾನ್ಸ್ ಮಾಡ್ತೀನಿ ನೋಡು. ಸರಿ ಅತ್ತೆ. ಸರಿ ಅತ್ತೆ ಅಂತ ಏನ್ ನಿಂತಿದ್ಯಾ? ಹಿಡ್ಕೋ, ಬೇಗ ಸಾಂಗ್ ಹಾಕ್ಸು. ಮಗು ಸಾಂಗ್. ಆಸೆಯು ತೀರುತ್ತೆ ಚಂದ ಮಾಮ, ಬೇಕಾದ ಕಳಿಯದೆ
ನಿನಗೆ ನೀನೆ ಜ್ಯೋತಿ ಲಕ್ಷ್ಮಿ ಅನ್ಕೊಂಡ್ಬಿಟ್ಟಿದೀಯೇನೆ. ನೀ ಡಾನ್ಸ್ ಮಾಡೋದ್ ನೋಡಿ ನನ್ನ ಕಣ್ಣೆ ಹಿಂಗ್ ಹೋಯ್ತು. ಏ ಬೆಕ್ನಾಸಿ, ಡಾನ್ಸ್ ಮಾಡೋದಕ್ಕೂ ಒಂದು ರಿದಮ್ ಬೇಕು, ಭಾವ ಭಂಗಿರ್ಬೇಕು, ಅದು ಯಾವುದು ನಿನಗಿಲ್ಲ. ಈಗ ನಾನ್ ಒಂದೆರಡು ಸ್ಟೆಪ್ ಹಾಕ್ತೀನಿ ನೋಡು. ಅತ್ತೆ ತಪ್ಪಾಯ್ತು, ಕ್ಷಮ್ಸಿ. ಏನೇ ಸುಮ್ನೆ ನಿಂತ್ಕೊಂಡಿದ್ಯಾ ಬೆಕ್ನಾಸಿ? ಮ್ಯೂಸಿಕ್ ಹಾಕ್ಸೆ ಮಗು, ಹಾಕು ಸಾಂಗು. ಯಾಕೆ ಗರ್ರ ಪಡ್ದಂಗೆ ನಿಂತಿದ್ದೀರಾ? ನಾವ್ ಯಾರು, ನಮ್ಮ ಸಂಬಂಧ ಎಂತದ್ದು ಅಂತ ಎಲ್ರಿಗೂ ಬಿಡಿಸಿ ಬಿಡಿಸಿ ಹೇಳಿ. ಇವರು ನನ್ನತ್ತೆ, ಇವರು ನನ್ನತ್ತೆ, ಇವರು ನನ್ನತ್ತೆ, ಇವರು ನನ್ನತ್ತೆ. ಏ ಬಾರಿ ಇಲ್ಲಿ ತಗೊಳ್ಳಿ ಈ ಪ್ರಸಾದ ತಿನ್ನಿ. ಏನೇ ಅದು? ಅತ್ತೆ ನೀವು 100 ವರ್ಷ ಚೆನ್ನಾಗಿರ್ಲಿ ಅಂತ ದೇವಸ್ಥಾನಕ್ಕೆ ಹೋಗಿ ಪ್ರಾರ್ಥನೆ ಮಾಡ್ಕೊಂಬಂದೆ. 100 ವರ್ಷ? ನನಗೀಗ ವಯಸ್ಸು ಎಷ್ಟೇ? 99. ಅಂದ್ರೆ ನಾನು ಬರ್ರಿ 1 ವರ್ಷ ಮಾತ್ರ ಬದುಕ್ಬೇಕೇನೆ? 1 ವರ್ಷ ಮಾತ್ರ ಬದುಕ್ಬೇಕೇನೆ? ಇಲ್ಲ ಅತ್ತೆ. ಏ ಬೆಕ್ನಾಸಿ, ನನ್ನ ಮುಂದೆನೆ ದೌಲತ್ ಮಾಡ್ತೀಯೇನೆ? ಕಾಫಿ ತಕೊಂಬರ್ರೆ. ಏನೇ ನನ್ನ ಮುಂದೆ ದೌಲತ್ ಮಾಡ್ತೀನಿ? ಕಾಫಿ ತಗೊಂಡು ಬಾರೆ. ನೀನೇನೆ ನಮ್ಮ 3 ಜನ ಬ್ರಿಟಿಷ್ ನೋಡ್ಕೊಂಡು ನಿಂತಿದ್ಯಾ? ಓ ಕಾಫಿ ತಗೊಂಬ. ಸರಿಯತ್ತೆ, ಸರಿಯತ್ತೆ, ಸರಿಯತ್ತೆ. ಅತ್ತೆ ಕಾಫಿ, ಅತ್ತೆ ಕಾಫಿ, ಅತ್ತೆ ಕಾಫಿ. ಇದು ಕಾಫಿ ಏನೇ ಕಲ್ಗಚ್ಚ ತರ ಇದೆ. ಕಾಲ್ ಸೆಟ್ಕೊಂಡ್ಬಿಡ್ತು. ಅಯ್ಯೋ ಕಾಲು ಹೊತ್ತು. ಏ ತರಬೇಸಿ, ಏನ್ ಮುಖ ನೋಡ್ತಿದ್ಯಾ? ಬಂದ್ ಕಾಲು ಹೊತ್ತು. ನೀನೇನೇ ನುಲಿತಾ ಇದೆಯಾ? ಕಾಲು ಹೊತ್ತು. ಅಲ್ಲಿಲ್ಲ ಹಾಮ್ ಕಲಿ ಕೃಷ್ಣ. ಲೇ ಮದ್ವೆ ಆಗಿಷ್ಟು ವರ್ಷ ಆಯ್ತು, ಒಂದ್ ಕಾಪಿ ಮಾಡಕ್ ಬರಲ್ವೇನೆ? ಮದ್ವೆ ಆಗಿಷ್ಟು ವರ್ಷ ಆಯ್ತು, ಒಂದ್ ಕಾಪಿ ಮಾಡಕ್ ಬರಲ್ವೇನೆ? ನೀನೇನೆ ಮೇಕಪ್ ಹಾಕೊಂಡು ನನ್ನ ಮಗನ್ ಕ್ಯಾಚ್ ಹಾಕೊಳ್ಳೋದಲ್ಲ, ಕಾಪಿ ಮಾಡೋಕ್ಕೂ ಬರ್ಬೇಕು, ಗೊತ್ತಾಯ್ತಾ? ಈ ಪೀಡಿಗಳು ಯಾವಾಗ ಸಾಯ್ತವೋ ಏನೋ. ಈ ಅತ್ತೆ ಕಾಟ ಜಾಸ್ತಿ ಆಗೋಯ್ತು, ಇವಳನ್ನ ಪೆಟ್ರೋಲ್ ಹಾಕಿ ಸುಡ್ಬೇಕು. ಏ ಸಮಯ ಆಯ್ತು, ಮಲ್ಗೋಕ್ ರೆಡಿ ಮಾಡೆ. ಸರಿ ಅತ್ತೆ ಹಾಕ್ರೆ. ಮಲ್ಕೊಳೆ. ಈ ಬಿಕ್ನಾಸಿನ ಹೇಗಾದ್ರೂ ಮಾಡಿ ಸಾಯಿಸ್ಬಿಡ್ಬೇಕು. ಈ ನಮ್ಮ ಅತ್ತೆ ಕಾಟ ಜಾಸ್ತಿ ಆಯ್ತು, ಇವಳನ್ನ ಹೆಂಗಾದ್ರೂ ಮಾಡಿ ಮುಗಿಸ್ಬಿಡ್ಬೇಕು. ಇವರಿಬ್ರು ಕಾಟ ತಡ್ಕೊಳಕಾಗ್ತಿಲ್ಲ, ಸೀಮೆನ ಒಯ್ದು ಸಾಯಿಸ್ಬಿಡ್ತೀನಿ. 3ಕ್ಕೂ ಒಂದೇ ಸಲ ಟಿಕೆಟ್ ಕೊಡಿಸ್ಬೇಕು. ಏ ಬಿಕ್ನಾಸಿ, ದಿಂಬಿಡ್ಕೊಂಡು ಏನೇ ಮಾಡ್ತಿದ್ಯಾ? ಏ ತರಬೇಸಿ, ದಿಂಬಿಡ್ಕೊಂಡು ಏನೇ ಮಾಡ್ತಾ ಇದ್ಯಾ? ನೀನ್ ದಿಂಬಿಡ್ಕೊಂಡು ಏನೇ ಮಾಡ್ತಿದ್ಯಾ? ಅದು ಅತ್ತೆ ದಿಂಬಲ್ ತಿಗಣೆ ಸೇರ್ಕೊಂಡಿತ್ತು, ಸಾಯಿಸ್ಬೇಕು ಅಂತ ಎದ್ಬಿಟ್ಟೆ. ತಿಗಣೆ ಸೇರ್ಕೊಂಡಿತ್ತು, ತಿಗಣೆ ತಿಗಣೆ ಸೇರ್ಕೊಂಡಿತ್ತು. ಹಾಳಾದ ಸೆಕೆ, ಎಲ್ಲ ಮಲ್ಗಿದ್ರು ನಿದ್ದೆ ಬರಲ್ಲಪ್ಪ. ಕೌಸಲ್ಯ ಸುಪ್ರಜಾ ರಾಮ ಪೂರ್ವ ಸಂಧ್ಯಾ ಪ್ರವರ್ತತೆ.
ಉತ್ತಿಷ್ಠ ನರಶಾರ್ದೂಲ ಕರ್ತವ್ಯಂ ದೈವ ಬಾಂಧಿಕಂ. ನಮಸ್ಕಾರ, ನಾನ್ ನಿಮ್ಮ ಸ್ವೈಟ್ ಟಪಕ್ ಸೋಮಣ. ನೀವ್ ನೋಡ್ತಾ ಇದ್ದೀರಾ ಅಯ್ಯಯ್ಯೋ ಅದ್ಭುತ ಫ್ಯಾಮಿಲಿ ಕಾರ್ಯಕ್ರಮ. ವೀಕ್ಷಕರೇ, ಈಗಿನ ಕಾಲದಲ್ಲಿ ಅತ್ತೆ ಕಂಡ್ರೆ ಸೊಸೆಗಾಗಲ್ಲ, ಸೊಸೆ ಕಂಡ್ರೆ ಅತ್ತೆಗಾಗಲ್ಲ. ಆದ್ರೆ ಬೆಂಗಳೂರಿನ ಅಬ್ಬೈನಾಡು ಲೇಔಟ್ ಅಲ್ಲಿರೋ ಒಂದು ಫ್ಯಾಮಿಲಿಯಲ್ಲಿ ನಾಲ್ಕು ತಲೆಮಾರಿನ ಅತ್ತೆ ಸೊಸೆಯರು ಅನ್ಯೋನ್ಯವಾಗಿ ಬಾಳ್ತಾ ಇದ್ದಾರೆ. ಬನ್ನಿ, ಈ ಅದ್ಭುತ ಅತ್ತೆ ಸೊಸೆಯರ ನಿಮಗೆ ಪರಿಚಯ ಮಾಡಿಸೋದಕ್ಕೆ ನಾನ್ ಬಂದಿದ್ದೀನಿ. ಅಯ್ಯಜಿ, ಯಾರೋ ಬಳಿ ಮನೆ ನೀನು, ಕೈಯಲ್ಲೇನೋ ಕಪ್ಪದು. ಅಜಿ, ನಾನ್ ರಿಪೋರ್ಟರು. ನೀವು ಅತ್ತೆ ಸೊಸೆಯರು ಎಷ್ಟು ಅನ್ಯೋನ್ಯವಾಗಿದ್ದೀರಾ ಅಂತ ಇಡೀ ಜಗತ್ತಿಗೆ ಪರಿಚಯ ಮಾಡಿಸೋದಕ್ಕೆ ನಾನ್ ಬಂದಿದ್ದೀನಿ. ಅಜಿ, ನಾನ್ ಇವಾಗ ಒಂದು ಗೇಮ್ ಆಡಿಸ್ತೀನಿ, ಅದ್ರಲ್ಲಿ ನೀವೇನಾದ್ರೂ ವಿನ್ ಆದ್ರೆ ಗೆದ್ರೆ ಏಳು ದಿನಕ್ಕಾಗೋಷ್ಟು ಏಳು ಬಂಗಾರದ ಬಳೆಗಳು. ಅಯ್ಯೋ ಬಂಗಾರ, ನನ್ನ ಸೊಸಿ ಬಂಗಾರ ನೋಡು, ಎಷ್ಟು ಹಾಕ್ಸ್ಕೊಳ್ತಾಳೆ, ತಿರ್ಸಿ ಹೊಡೆಯಲ್ಲ. ನಮ್ಮ ಅತ್ತೆನು ಅಷ್ಟೇ, ಏನ್ ಮಾಡಿದ್ರು ಮಾಡಿಸ್ಕೊತಾಳೆ. ನಾನೇ ಹಾಕಿದ್ದಿಲ್ಲ, ನನ್ನ ಸ್ವಾತಿ ಬಂಗಾರ. ಅಯ್ಯೋ ಅಯ್ಯೋ ಅಯ್ಯೋ, ನೋಡಿದ್ರಲ್ಲ ವೀಕ್ಷಕರೇ, ಅತ್ತೆ ಸೊಸೆ ಜಗಳದಲ್ಲೂ ಎಂತ ಅನ್ಯೋನ್ಯತೆ ಇದೆ ಅಂತ. ನಮ್ಮ ಮುಂದಿನ ಗೇಮ್ ಕೊಕ್ಕೋ. ಹೀಗೂ ಒಂದ್ ಆಟ ಇದೆಯಾ? ಯುವರ್ ಗೇಮ್ ಸ್ಟಾರ್ಟ್ ನೌ. ಕಮಾನ್ ಅಜಿ, ಕಮಾನ್. ಎಲ್ಲಿ ಹೋದ್ಯೋ? ಇಲ್ಲೇ ಇದೀನಿ, ಕಮಾನ್ ಅಜಿ, ಕಮಾನ್. ವಿಕ್ನಾಸಿ, ಕಮಾನ್, ಕ್ಯಾಚ್ ಯು ಕ್ಯಾನ್ ಡು ಇಟ್. ತರಬೇಸಿ ನಗ್ತಿಯಾ? ನನ್ ಮಗ ಬುಟ್ಟಿ ಹಾಕೊಂಡ್ಲು. ನನ್ಗೆ ಅಷ್ಟು ಜೋರಾಗಿ ಹೊಡಿತೇನೆ. ಮತ್ತೆ ಆಟದ ರೂಲ್ಸ್ ಬ್ರೇಕ್ ಮಾಡ್ತೀರಾ? ಮುಚ್ಕೊಂಡು ಆಟ ಆಡಿ. ಎಂತೆಂಥ ರಸ್ತೆ ಅಪಘಾತಲ್ಲಿ ಹೋಗ್ತಾರಂತೆ, ಇದಕ್ಕೇನಾಗಿದೆ? ಮನೆ ಕಾಯುವಾಗ ಇದೇನು ಕುಸ್ತಿ ಅಯ್ಯ, ನಿನ್ನ ಮನೆ ಹಾಳಾಗುವಾಗ. ಸೂಪರ್ ಆಗಿತ್ತು ಗೇಮು, ಥ್ಯಾಂಕ್ ಯು ಸೋ ಮಚ್ ಸರ್. ಗಿಫ್ಟ್ ಎಲ್ಲಿ ಸರ್? ಯಾವ ಗಿಫ್ಟು? ಅದೇ ಏಳು ದಿನಕ್ಕೆ ಆಗೋಷ್ಟು ಬಂಗಾರ. ಗಿಫ್ಟ್ ಕೊಡಕ್ಕಿದ್ದೇನೆ ರಿಯಲ್ ಗೇಮ್ ಅನ್ಕೊಂಡ. ಮತ್ತೆ ಪ್ರಾಂಕ್ ವಿಡಿಯೋ ಆಲ್ರೆಡಿ ಕ್ಯಾಮ್ರಾ ಕಾಣಿಸ್ತಿದ್ಯಾ? ಬಕ್ರಾ ಸಾರ್, ಬಕ್ರಾ ಅಂತ ಹೇಳ, ಈ ಶಾರ್ಟ್ ಹಾಕ್ತೀರಾ? ಬಕ್ರಾ ಮಾಡೋದು ಹೇಗಂತ ನಿಜವಾಗ್ಲು ಕಾಮಿಡಿ ಕಿಲಾಡಿಗಳು ಟೂ ತೋರಿಸ್ತಾರ. ಹೌದಾ? ನಾನೇನು ಮಾಡಿಲ್ಲ. ಏನಾಯ್ತತ್ತೆ? ಅತ್ತೆ ಏನಾಯ್ತು? ಅತ್ತೆ ಏನಾಯ್ತು? ಸೇರ, ನನಗೊಂದು ಸ್ವಲ್ಪ ನೋವಾದ್ರೂ ಎಲ್ರೂ ಬಂದು ನೋಡ್ತಿರಲ್ಲ, ಇದೇ ಇದೇ ಕಂಡ್ರೆ ಸಂಬಂಧ ಅಂದ್ರೆ ನೋಡ್ರೆ. ನೀನು ನನ್ನ ಬರೀ ಸ್ವಚ್ಛ ಅಲ್ಲ ಕಣೆ, ನನ್ನ ಮಗಳಿದ್ದ ಹಾಗೆ. ಹೌದು ಅತ್ತೆ, ದೊಡ್ಡವರೇ ಹೇಳಿಲ್ವಾ, ಇರುವ ಭಾಗ್ಯವನ್ನೆನದು ಬಾರನೆಂಬುದು ಬಿಡು ಅಂತ. ಕೂಡಿ ಬಾಳಿದ್ರೆ ಬಾಳು, ಚದುರಿ ಹೋದ್ರೆ ಬರೀ ಗೋಳು. ಇಷ್ಟೇ ಕಣೆ, ದೊಡ್ಡವರು ಬೈದ್ ಹೇಳಿದ್ರೆ ನೀನು ಒಳ್ಳೇದು ಕೇಳಿದ್ರಂತ ಅನ್ಕೋ. ಅಷ್ಟೇ ಕಣಮ್ಮ. ಹೌದು ಅಜ್ಜಿ, ನೀವ್ ಹೇಳಿದ್ ನಿಜ. ಈ ದೊಡ್ಡ ಕುಟುಂಬಕ್ಕೆ ನನ್ನ ಸೊಸೆಯಾಗಿ ಬಂದಿರೋದು ನನ್ನ ಪುಣ್ಯ. ಇನ್ನು ಮುಂದೆ ನಾವೆಲ್ಲರೂ ಸಂತೋಷವಾಗಿರೋಣ. ಒಂದಾಗಿದ್ದರೆ ಎಲ್ಲ ಚಿಂತೆಗೆ ಜಾಗ ಇಲ್ಲ, ಕಷ್ಟ ನಷ್ಟ ಎಲ್ಲ ಹಾಲು ಸಕ್ಕರೆ ಬೆಲ್ಲ. ಏನೇ ಬರಲಿ ದಿನ ನಗು ನಗು, ನೀನಾಗಿ ಬಿಡು ಪುಟ್ಟ ಮಗು ಮಗು. ಜುಮ ಜುಮ್ ಜುಮ ಜುಮ್ ಜುಮ ನಮ್ಮ ಮನೆ, ರಿಮ ಜುಮ್ ಜುಮ ಜುಮ್ ಜುಮ ನಮ್ಮ ಮನೆ, ತೂಗಾಡು ತುಂಬಿದ ತೆನೆ ತೆನೆ. ಬಲಿ ಜೋಳ ಚಬ್ಬಳೆ
ಭಟ್ರಂತೂ ಏನೋ ನೆನ್ಸ್ಕೊಂಡು ನೆನ್ಸ್ಕೊಂಡು ಕಣ್ಣು ಉಜ್ಕೊಂಡು ಉಜ್ಕೊಂಡು ನಗ್ತಾನೆ ಇದ್ರು ಸಿಕ್ಕಾಪಟ್ಟೆ. ಎಸ್ ಹೇಳಿಬಿಟ್ರೆ ಹೇಗೆ ಅನಿಸ್ತು ಆಕ್ಟ್? ಹೌದು, ಅವನು ಸೂರಿ ಆ ಕರಾವಳಿ ಇದ್ಯಾವುದೋ ಒಂದು ಅಜ್ಜಿನ ಹಂಗೆ ಕಾಪಿ ಹೊಡೆದಿದ್ದೆ. ಅಲ್ಲಿ ಸುಮಾರು ಜನ ಸಿಗ್ತಾರೆ ಈ ಥರ. ಏನು ಚೆನ್ನಾಗಿ ಮಾಡಿದೆ ಸೂರಿ. ಸೂಪರ್ 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 ಸೂಪರ್. ಅದು ನೋಡಿ, ನಾಲ್ಕು ಜನ ಗಂಡಸರು ಅವರು. ಹೌದು, ಇದ್ದಿದ್ದೊಂದು ಹುಡುಗಿಗೂ ಗಂಡ ರೋಲ್ ಹಾಕಿದ್ದೀರಿ. ಯಾರು ವಾಣಿ? ಇದು ಏನಕ್ಕೆ ಮೆಂಟರ್ಸ್ ರೈಟರ್ಸ್ ಯಾರು? ಇದ್ರ ಕಾರಣ ಏನು? ಗಣಪ ಅವರು ಅಂಡ್ ಲೋಕಿ ಅವರು ದಯವಿಟ್ಟು ವೇದಿಕೆ ಮೇಲೆ ಬನ್ನಿ. ಮೊದಲಿಗೆ ನಿಮ್ಮಿಬ್ಬರಿಗೂ ಶುಭಾಶಯ. ಏನಪ್ಪ, ಇದರಲ್ಲಿ ಕ್ರಿಯೇಷನ್ ಇದೆ, ಏನೋ ಒಂದು ಕೂತು ತುಂಬಾ ಮಜಾ ತಗೊಂಡು ಏನೋ ಮಾಡಿದಿರಿ. ನೀವು ಬರ್ದಿದ್ರಲ್ಲಿ ಒಂದು 80% ಸ್ಟೇಜ್ ಮೇಲೆ ಬಂದಿದೆ ಅಂತ ಅನ್ಸುತ್ತಾ? ಅನ್ಕೊಂಡಿದ್ದಕ್ಕಿಂತ ಚೆನ್ನಾಗಿ ಬಂದಿದೆ ಸರ್. ಸೊ ನೀವು ಅವ್ರಿಗೆ ಥ್ಯಾಂಕ್ಸ್ ಹೇಳಬೇಕು, ಅವ್ರು ನಿಮಗೆ ಥ್ಯಾಂಕ್ಸ್ ಹೇಳಬೇಕು. ಚೆನ್ನಾಗಿತ್ತು ಕೆಲಸ. ವೆರಿ ಗುಡ್, ವೆರಿ ಗುಡ್, ವೆರಿ ಗುಡ್. ಆಮೇಲೆ ಪ್ರತಿಯೊಂದೂ ಆ ಏಜ್ ಗ್ಯಾಪ್ ಜೊತೆಗೆ ಕ್ಯಾರೆಕ್ಟರ್ ಅನ್ನಿಸ್ತು. ಅಪ್ಪಣ್ಣನು ಬ್ರಿಲಿಯಂಟ್ ಆಗಿ ಕಾಣಿಸ್ತಾ, ಲಾಸ್ಟ್ ಸೋಸೆ ಅದ್ರ ಮುಂಚಿನವಳು, ಅದ್ರ ನಂತರ ಅಪ್ಪಣ್ಣ, ಅದ್ರ ನಂತರ ಸೂರಿ. ತುಂಬಾ ಆ ಏಜ್ ಗ್ಯಾಪ್ಗಳು ತುಂಬಾ ಚೆನ್ನಾಗಿತ್ತು, ಬಹಳ ಮಜಾ ಕೊಡ್ತು, ಎಲ್ಲೂ ಡ್ರಾಪ್ ಆಗಲಿಲ್ಲ. ಓವರ್ಆಲ್ ಆಗಿ ಶುರುವಾತಿಗೆ ತುಂಬಾ ಬ್ರಿಲಿಯಂಟ್ ಆದ ಸ್ಕಿಟ್ ಅನ್ನ ಹಾಕೊಂಡಿದ್ರಿ. ಸೂಪರ್, ತುಂಬಾ ಕ್ಯೂಟ್ ಆಗಿತ್ತು. ನಮ್ಮ ಸೂರಿ ಫಸ್ಟ್ ಆಫ್ ಆಲ್ ಇವತ್ತಿದ್ದು ನನ್ನ ಫಸ್ಟ್ ಎಂಟ್ರಿ ಅಪ್ಪ ಇದು. ಅವನು ಒಂದು ದೊಡ್ಡ ಚಪ್ಪಾಳೆ ಅಪ್ಪ. ತುಂಬಾ ಚೆನ್ನಾಗಿ ಮಾಡಿದ, ಹಿ ವಾಸ್ ಎಕ್ಸ್ಟ್ರೀಮ್ಲಿ ಗುಡ್. ಆ ಕಾಸ್ಟ್ಯೂಮ್ ಬೇರೆ ಬಹಳ ಚೆನ್ನಾಗಿ ಮ್ಯಾಚ್ ಆಗ್ತಿದೆ ಅವನಿಗೆ. ಸಕ್ಕದಾಗಿ ಅದ್ ಏನೋ ಗೊತ್ತಿಲ್ಲ, ಅವನು ಅದ್ ನೆಡ್ಕೊಂಡ್ ಬಂದಿರೋ ರೀತಿ, ಎಲ್ರಿಗೂ ಒಬ್ರಿಗೊಬ್ರು ಒಬ್ರಿಗೊಬ್ರು ಒದಿತಾನೆ ಇದ್ರಪ್ಪ ಇಡೀ ಆಕ್ಟರ್. ಪಾಪ ಕೊನೆಯಲ್ಲಿ ಎಲ್ಲಾರು ಫ್ರಸ್ಟ್ರೇಷನ್ ತೆಗೆದು ವಾಣಿ ಮೇಲೆ ತೆಗ್ದು ಬಿಟ್ರು ಅಂತ. ಬಟ್ ವೆರಿ ವೆಲ್ ರಿಟನ್ ಕಾನ್ಸೆಪ್ಟ್, ಎಷ್ಟು ಇನೋವೇಟಿವ್ ಆಗಿದೆ. ನಾಲ್ಕು ಜನ ಅತ್ತೆದಿರು ಒಂದ್ ಮನೇಲಿ ಇದ್ರೆ ಏನೇನ್ ಆಗುತ್ತೆ ಅಂತ. ಎಲ್ಲಾರು ತುಂಬಾ ಚೆನ್ನಾಗಿ ಮಾಡಿದ್ರಿ. ಐ ಲೈಕ್ ಚಿದಂಬರ ಲಾಟ್. ಅವ್ನು ಒಂದ್ ಪಂಚ ಫ್ರಸ್ಟ್ರೇಷನ್ ಮೂರು ಜನ ಅತ್ತೆದಿರ್ದಿತ್ತಲ್ಲ, ಅದ್ ತುಂಬಾ ಏನೋ ಸ್ಪಷ್ಟವಾಗಿ ಅವ್ನ ಮುಖದ ಮೇಲೆ ಕಾಣಿಸ್ತಿತ್ತು. ಅಂಡ್ ಚಿದಂಬರ, ನೀವು ತುಂಬಾ ತುಂಬಾ ಚೆನ್ನಾಗಿ ಮಾಡಿದ್ರಿ ಇವತ್ತು. ಆಕ್ಚುಲಿ ವೆರಿ ಗುಡ್, ವೆರಿ ಗುಡ್, ಗುಡ್, ವೆರಿ ಬ್ರಿಲಿಯಂಟ್, ವೆರಿ ಬ್ರಿಲಿಯಂಟ್. ಜಗಣ, ಈ ಕ್ಯಾರೆಕ್ಟರ್ ನೋಡಿದ ತಕ್ಷಣ ನಿಮ್ಮ ಈ ಕ್ಯಾರೆಕ್ಟರ್ ಒಂದು ಕಾಂಬಿನೇಷನೇ ನೆನಪರದ ಕಾಮಿಡಿ ಸೀನ್ಗಳು. ನಮ್ ಸೂರ್ಯ ಬರ್ತಾ ಇದ್ದಾಗೆ ನಾನು ನಿಮ್ಮನ್ನೇ ನೋಡಿದೆ, ಓ ಇದು ಮ್ಯಾಚಿಂಗ್ ಆಯ್ತಲ್ಲ ಅನ್ಬಿಟ್ಟು ಅಂತ. ನನಗೆ ಅದೇನೋ ಗೊತ್ತಿಲ್ಲ, ಚಿಕ್ಕ ವಯಸ್ಸಲ್ಲಿ ನಮ್ಮ ಏರಿಯಾಲಿ ತುಂಬಾ ಜನ ಈ ತರ ಅಜ್ಜಿಗಳಿರೋರು ನನಗೆ ಏನು ಹೇಳ್ಕೊಟ್ಬಿಟ್ಟಿದ್ರು, ಅಜ್ಜಿ ಮುಂದೆ ಹೋಗಿ ಮೂರು ಬಸ್ಕಿ ಹೊಡೆದ್ರೆ ಎಕ್ಸಾಮಲ್ಲಿ ಪಾಸ್ ಆಗ್ಬಿಡ್ತಾರೆ ಅಂತ ಹೇಳ್ಕೊಟ್ಬಿಟ್ಟಿದ್ರು. ನಾವು ಹುಡ್ಕೊಂಡು ಹುಡ್ಕೊಂಡು ಹೋಗಿ ಅಜ್ಜಿ ಮುಂದೆ ಬಸ್ಕಿ ಹೊಡೆಯೋದು, ಅದು ಅಯ್ಯೋ ಶನಿ ಮುಂಡೆ ಇದೆ, ದರಿದ್ರ ಮುಂಡೆ ಇದೆ, ಯಾಕೋ ಯಾವಾಗ ನಾನು ಎದುರುಗಡೆ ಬಂದು ಈ ಥರ ಬಸ್ಕಿ ಹೊಡಿತಾ ನೀನು ಹಾಳು ಬಿದ್ದೋಗ ಅಂತ ಬೈಯೋದು ಅಜ್ಜಿ. ಇದನ್ನೇ ನಾನು ರೈಟರ್ಗೆ ಹೇಳಿಬಿಟ್ಟು ನಮ್ಮ ಪಿಕ್ಚರಲ್ಲಿ ಆ ಥರ ಮಡಿವಂತಿಕೆ ಬೋಡಮ್ ಅಜ್ಜಿದು ನಮ್ಗೆ ಅಜ್ಜಿ ಆದರೆ ಹೆಂಗಿರುತ್ತೆ ಅಂತ ಇದರಿಂದ ನನಗೆ ಸಿಕ್ಕದಂಥದ್ದು. ಈ ಒಂದು ಸ್ಕ್ರಿಪ್ಟಲ್ಲಿ ಒಂದು ಮಜಾ ಏನು ಅಂದರೆ, ನಾಲ್ಕು ತಲೆಮಾರು ಒಂದು ಮನೆಯಲ್ಲಿ ಬದುಕೋಕ್ಕೆ ಸಾಧ್ಯವೇ? ಯೋಚನೆ ಮಾಡಿದ್ರೆ ಯಾವುದೇ ಸೊಸೆ ಇವಾಗ ಅವಳು ವಸೂಲ್ ದಾಟಿ ಒಳಗಡೆ ಸೊಸೆ ಎಂಟ್ರಿ ಕೊಡ್ತಾ ಇರ್ಬೇಕಾದ್ರೆ ಹೆಂಗಸರುಗಳು ಮಾತಾಡ್ತಾನೆ, ಹ್ಞೂ ಹ್ಞೂ ಮೆರೀತಾ ಇದ್ಲು ಎಷ್ಟು ದಿನ, ಈಗ ಬಲಗಾಲಿಕೊಂಡು ಬರ್ತಾವಳೆ, ಹ್ಞೂ ರುಪ್ತಾಳು ನೋಡು ಅಂತ ಹೆಂಗಸರುಗಳು ಮಾತಾಡ್ಕೋತಾರೆ. ಅಂದರೆ ಸೊಸೆ ಎದುರುಗಳ ಬಗ್ಗೆ ಆ ಥರ ಒಂದು ಫೀಲ್ ಬಂದಿರುತ್ತೆ. ಆಮೇಲೆ ನೆಕ್ಸ್ಟು ಆ ಸೊಸೆ ಕಡೆಯವರು ಹೇಳ್ತಾರೆ, ಅತ್ತೆ ಗಟ್ಟವಾಣಿ ಇದ್ದಂಗೆ ಅವಳೆ ನೋಡ್ಕೊಂಡು ಹುಷಾರಾಗಿ ಮೇಂಟೈನ್ ಮಾಡು, ಹ್ಞೂ ಅಂತ. ಅವಾಗ ಇವಳು ಬರ್ತಾನೆ ಓದಿಬೇಕಾದ್ರೆ ಹೇಳ್ತಾಳೆ, ಅವೆಲ್ಲ ನಮ್ಮ ಹತ್ರ ನಡೆಯಲ್ಲ, ನೋಡ್ತಾ ರೀ ನಾವು ಎಂಟ್ರಿ ಕೊಟ್ಟರೆ ಹೇಗಿರುತ್ತೆ. ಅದು ಭಾಳ ದೊಡ್ಡ ಕಾಂಪಿಟೇಷನ್ ಇದೆ ಅವರಿಬ್ಬರು ಮಧ್ಯೆ. ಯಾಕೆ ಅಂತ ಇವತ್ತವರೆಗೂ ನಾನು ಸರ್ವೆ ಮಾಡ್ತಾ ಇದ್ದೀನಿ, ನನಗೆ ಸಿಗ್ತಾ ಇಲ್ಲ. ನಂಗೆ ಗೊತ್ತಣ ಅದು, ಅದೇ ಶತಶತಮಾನದಿಂದ ಅತ್ತೆ ಸೊಸೆಗೆ ಯಾಕೆ ಆಗಲ್ಲ ಅಂದರೆ, ಒಬ್ಬ ಅತ್ತೆ ಅವಳು ಗಂಡು ಮಗುಗೆ 5 ವರ್ಷ ಕಷ್ಟಪಟ್ಟು ಚಡ್ಡಿ ಹಾಕೊಳ್ಳೋದು ಹೇಳ್ಕೊಟ್ಟಿರ್ತಾಳೆ, ಈ ಸೊಸೆ ಬಂದು 5 ಸೆಕೆಂಡಿಗೆ ಚಡ್ಡಿ ಬಿಸಾಕ್ಬಿಡ್ತಾಳೆ. ಸೀರಿಯಸ್ ಆಗಿ ಏನೋ ಹೇಳ್ತೀರಾ? ಆಮೇಲೆ ಲಾಜಿಕ್ ಆಗಿ ಯೋಚನೆ ಮಾಡಿದ್ರೆ ಅದು ಸರಿನೂ ಕೂಡ, ಸರಿನೂ ಹೌದು, ತಪ್ಪೇನಿಲ್ಲ. ಅವ್ರು ಹೇಳಿದ್ದು ಎಷ್ಟು ಚೆನ್ನಾಗಿದೆ ನೋಡು, 5 ಇಯರ್ಸು ಮಗನೇ ಜಿಪ್ ಹಾಕೋ ಪ್ಯಾಂಟ್ ಹಾಕೋ ಆ ಬಂಡಿ ಇದಾಕೋ ಅಂತಾರೆ. ಕರೆಕ್ಟು, ಹೆಂಡತಿ ಬಂದಿದ್ದಾಗ 5 ಸೆಕೆಂಡಲ್ಲಿ ಬಿಚ್ಚಿಬಿಡ್ತಾರೆ. ಅಲ್ಲಿಗೆ ಕೋಪ ಬರದೇ ಇರ್ತದಣ್ಣ. ಫಾರ್ ಮೋರ್ ಡೀಟೇಲ್ಸ್ ಕಾಂಟ್ಯಾಕ್ಟ್ ರಕ್ಷಿತ. ಅಂದರೆ ಇದನ್ನೆಲ್ಲ ಸ್ಪೋರ್ಟಿವ್ ಆಗಿ ತಗೋಬೇಕು, ತಮಾಷೆಯನ್ನು ಸ್ಪೋರ್ಟಿವ್ ಆಗಿ ತಗೊಂಡು ಎಂಜಾಯ್ ಮಾಡಬೇಕು. ತುಂಬ ಖುಷಿ ಆಯಿತು. ಮೊದಲನೇ ಬೋಡಮ್ಮಾಜಿ ಥರ ಇವರು ಏನು ಪಾರ್ಟ್ ಮಾಡ್ದ ಅವ್ನು ನನಗೆ ಗೊತ್ತಿಲ್ಲಪ್ಪ, ಅವನು ಅವನು ಯಾವ ನಕ್ಷತ್ರದಲ್ಲಿ ಹುಟ್ಟವನೇ ಗೊತ್ತಿಲ್ಲ, ಆ ಪಾತ್ರವೇ ಅವನಾಗ್ತಾನೆ. ಅಷ್ಟು ಚೆನ್ನಾಗಿ ಆ್ಯಕ್ಟ್ ಮಾಡಿದೆ ಕಣೆ, ನನಗೆ ತುಂಬ ಖುಷಿ ಆಯಿತು.
ಎಲ್ಲರೂ ಅವ್ರ ಡ್ರೆಸ್ ಇಂದ ಹಿಡಿದು ಮೇಕಪ್ ಇಂದ ಹಿಡಿದು ಆಕ್ಟಿಂಗ್ ಅವರು ಬಹಳ ಬ್ಯೂಟಿಫುಲ್ ಆಗಿ ಆಕ್ಟ್ ಮಾಡ್ತಾ ಹೋಗ್ತಾರೆ. ಓಪನಿಂಗ್ ಸೆರೆಮನಿ ಬೆಸ್ಟ್ ಆಕ್ಟ್. ಬದವ್ರಿಗೊಂದು ದೊಡ್ಡ ನಮಸ್ಕಾರ, ಚೆನ್ನಾಗಿದೆ, ನಮ್ಗೆ ತುಂಬಾ ಇಷ್ಟ ಆಯ್ತು. ಆಕ್ಚುಲಿ ಇನ್ನೊಂದು ತಮಾಷೆ ಕತೆ ಬಿಟ್ರೆ ಹೇಳ್ಬೇಕು ನನಗೆ ಬಿಟ್ರೆ, ಈ ಫಸ್ಟ್ ಇವೆಂಟ್ ನಿಮ್ದು ಸ್ಟೇಜಿನ ಅನುಭವ, ನುಡಿಸಿದವ್ರು ಯಾರು, ನೀವು ಲೈಟಿಂಗ್ ಮಾಡಿದವ್ರು ಯಾರು, ಅವ್ರು ತುಂಬಾ ಹೊಗಳಿದ್ರಂತೆ ನಿಮ್ಮನ್ನ, ಸ್ಟೋರಿ ವಿತ್ ಡೀಟೇಲ್. ಇಲ್ಲಿ ಲೈಟ್ ಹಾಕ್ತಾರಲ್ಲ ಸ್ಟೇಜ್ಗೆ, ಈ ಲೈಟ್ ಎಲ್ಲೇ ಹೆಚ್ಚಕೊಮ್ಮೆ ಆದ್ರೂ ನಂಗೆ ಟೆನ್ಷನ್ ಆಗ್ಬಿಡುತ್ತೆ. ಬಿಸ್ಮಿಲ್ಲಾ ಖಾನ್ ಅವ್ರದ್ದು ಮತ್ತೆ ಎಲ್ ವೈದ್ಯ ಅವ್ರದ್ದು ಒಂದು ಪ್ರೋಗ್ರಾಮ್ ಶೂಟ್ ಮಾಡ್ಬೇಕಾರೆ ಅದೇನೋ ಅವಾಗೆಲ್ಲ ಬಡತನಗಳು, ಚಿಲ್ಡ್ರೆ ಕಾಸಿಗೆ ಒದ್ದಾಡೋ ಟೈಮು, ಯಾವ್ದೋ ಒಂದು ಒಳ್ಳೆ ಪ್ಯಾಕೇಜ್ ಸಿಕ್ಕಿತ್ತು ಶೂಟಿಂಗ್ ಮಾಡೋ ಟೈಮ್ ಹಾಕ್ರೆ ಇದೇ ಥರ ವೇದಿಕೆ ನೀ ನಿಂತಿದ್ದೀರ, ಅಲ್ಲಿ ಬಿಸ್ಮಿಲ್ಲಾ ಖಾನ್ ಕೂತು ಶಹನಾಯಿ ಊತಾ ಇದ್ರು. ಕರೆಕ್ಟಾಗಿ ಅವರು ಕಾಲ ಹತ್ರ ಇದ್ದಿದ್ದೊಂದು ಲೈಟು, ಮೇಲಿದ್ದೊಂದು ಲೈಟ್ ಆಫ್ ಮಾಡ್ಬಿಟ್ಟ. ನಾನು ಶೂಟಿಂಗ್ ಮಾಡ್ತಾ ಇದ್ದೀನಿ, ಅವ್ರು ಸ್ವಲ್ಪ ಕರ್ರಗಿದ್ದಾರೆ, ಶಹನಾಯಿ ಪೀಪಿದ್ದು ಸ್ಟೀಲು ಮತ್ತೆ ಒಂದು ಬಿಳಿ ಟೊಪ್ಪಿ ಬಿಟ್ರೆ ಏನೂ ಕಾಣಿಸ್ತಾ ಇಲ್ಲ. ಹೋಗಿ ವೇದಿಕೆಯಲ್ಲಿ ನಾನೇ ಲೈಟ್ ಸೆಂಟರ್ ಮಾಡ್ಬಿಟ್ಟೆ, ಈ ಕಡೆ ಒಂದೆರಡು ಲೈಟ್ ಆನ್ ಇತ್ತು, ಅದನ್ನ ಸೆಂಟರ್ ಮಾಡಿದಾಗ ಬಾಯಿಗೆ ಸಿಕ್ಕಂಗೆ ಉರಿದ್ರು ಬೈದ್ಬಿಟ್ರು, ತಮೀಜ್ ನೈಯೇ ಸ್ಟೇಜ್ ಪ್ಯಾತೆವೋ ಹಂಗೆ ಹಿಂಗೆ ಅಂದ್ಬಿಟ್ಟು ಒಂದು 5 ನಿಮಿಷ ಪ್ರೋಗ್ರಾಮೇ ನಿಂತೋಯ್ತು. ಏನು ಮಾಡಿದ್ರು, ಅವರಿಗೆ ಲೈಟ್ ಹಾಕಿದ್ರೆ ಪಿಪಿ ಊದಕ್ಕಾಗಲ್ಲ, ನಮಗೆ ಲೈಟ್ ಇಲ್ಲ ಅಂದರೆ ಅವ್ರು ಯಾರು ಅನ್ನೋದು ಗೊತ್ತಾಗಲ್ಲ. 1.5 ತಾಸು ಪ್ರೋಗ್ರಾಮು ಹಂಗೆ ಕತ್ಲಲ್ಲೇ ಶೂಟ್ ಮಾಡಿ ತಗೊಂಡೋಗಿ ಕೊಟ್ಟರೆ ತೂದು ಎಸ್ಬಿಟ್ಟ ಅವ್ನು ಕ್ಯಾಸೆಟ್ ಹೋಗತ್ಲಾಗ ದುಡ್ಡು ಕೊಡಲ್ಲ ಏನಿಲ್ಲ, ಅವ್ರು ಬಿಸ್ಮಿಲ್ಲಾ ಖಾನೇ ಅಲ್ಲ ಅಂದ್ಬಿಟ್ಟ. ಯಾವ ಭಟ್ರು ಹೇಳಿದಕ್ಕೆ ಒಂದು ಪಾಪ ಅವ್ರ ಹೆಸರು ಹೇಳಲ್ಲ, ನನ್ನ ನಟಿ ಹೆಸರು ಹೇಳಲ್ಲ, ಭಾಳ ಸೀನಿಯರ್ ಮೋಸ್ಟ್. ಅವ್ರಿಗೊಂದು ಭಾಳ ಒಂದು ಒಳ್ಳೆ ಎಮೋಷನ್ ಸೀನ್ ಕೊಟ್ಬಿಟ್ರಂತೆ ಅವರು, MGR ಅವರು ಎಲ್ಲರೂ ಆ್ಯಕ್ಟ್ ಮಾಡ್ತಾ ಇದ್ದಾರಂತೆ. ಅದು ಎಷ್ಟು ಅಂದರೆ ಒಂದು 6-7 ಪೇಜು ಡೈಲಾಗು, ಅಳ್ಕೊಂತ ಅಲ್ಲಿ ಬಂದು ಇಲ್ಲಿ ಬಂದು ನೋಡು ನೋಡಿಬಿಟ್ಟು ದೇವರೇ ಅಂತ ಹೆಂಗೆ ಅನ್ಬೇಕು. ಆ ಅಮ್ಮ ಭಾಳ ಚೆನ್ನಾಗಿ ಎಲ್ಲ ಲೈಟಿಂಗ್ ಸ್ಕೀಮ್ ಎಲ್ಲ ಹಾಕಿ ಮಿಚಲ್ ಕ್ಯಾಮ್ರಾ ಬಾರ ಎಲ್ಲ ಒತ್ತುಬಿಟ್ಟು ಎಲ್ಲ ಮಾಡ್ತಾರಂತೆ. ಆ ಅಮ್ಮ ಅಲ್ಲಿಂದ ಇಲ್ಲಿವರೆಗೂ ಬಂದು ಆ ಮೇಲ್ ನೋಡಿದ ತಕ್ಷಣ ಡೈಲಾಗ್ ಮರ್ತೋಗ್ಬಿಟ್ಟ ಅಂತ ಕಚ್ಚಿಬಿಡೋರಂತೆ. ಹಾಂ, ಅಷ್ಟು ಭಯ ಆಗ್ಬಿಡದಂತೆ ಅವ್ರಿಗೆ. ಆಮೇಲೆ ಎಲ್ಲರೂ ಸಾಂತ್ವನ ಹೇಳಿದ್ರಂತೆ, ಯಾಕೆ ತುಂಬ ಅಮ್ಮ ಆ ಅಮ್ಮನಿಗೆ ಹೇಳೋಕ್ಕೆ ಆಗ್ತಾಯಿಲ್ವಂತೆ. ಆ ಥರ 15-20 ಟೇಕ್ ಆಗೋಯ್ತಂತೆ, ಕರೆಕ್ಟಾಗಿ ಆ ಜಾಗಕ್ಕೆ ಬಂದಾಗ ಕಿರ್ಚ್ಕೊಬಿಡೋರಂತೆ. ಆಮೇಲೆ ಎಲ್ಲ ಕೂತ್ಕೊಂಡು ಹೇಳಿದಾಗ ಆ ಅಮ್ಮ MGR ಅವ್ರ ಕಿವಿನಲ್ಲಿ ಹೇಳಿದ್ರಂತೆ, ಏನಿಲ್ಲ ನಾನು ಆ ಸೀನ್ ಹೇಳೋಕ್ಕೆ ಮೇಲ್ಗಡೆ ತಲೆ ಎತ್ತಿದ್ರೆ ಆ ಅಪ್ಪ ಚಡ್ಡಿ ಹೇಳಕ್ಕೆ ಆಚರಣೆ ಹಾಕ್ಕೊಂಡಿಲ್ಲ ಕಾಣಿಸ್ತಾ, ಲೈಟ್ ಮ್ಯಾನ್ಗಳೆಲ್ಲ ಲೂಸ್ ಚಡ್ಡಿ ಹಾಕೊಂಡ ಮೇಲೆ ಲೈಟ್ ಮ್ಯಾನ್ಗಳು ಗೋಡಾ ಮೇಲೆ ನಿಂತ್ಕೊಳ್ಳೋರಲ್ಲ, ಅವ್ನ ಪಾಪ ಅವ್ನು ಏನು ಗೊತ್ತು, ಕರೆಕ್ಟಾಗಿ ಲೈಟ್ ಫೋಕಸ್ ಮಾಡ್ತಾನೆ ಅವ್ನಿಗೆ, ಅವ್ನ ಅಂತರ್ಯ ಗೊತ್ತಿಲ್ಲ. ಈ ಅಮ್ಮನಿಗೆ ಧರ್ಮ ದರ್ಶನ ಕಾಣಿಸೋದು ಹಿಂಗೆ ನೋಡಯ್ಯ, 18-20 ಟೇಕ್ ಆಗಿತ್ತಂತೆ. ಅದು ಅದೊಂದು ನೆನಪಾಗತ್ತೆ ಲೈಟ್. ನಾನು ಇವತ್ತು ಅದನ್ನು ಕೇಳಿದಾಗಿಂದ ಯಾವ ಲೈಟ್ ಮ್ಯಾನ್ ಬಂದು ನೋಡ್ತೀನಿ, ನಮ್ಮವರೆಲ್ಲ ಪ್ಯಾಂಟ್ ಆಗ್ತಾರೆ ಸದ್ಯ. ಓಕೆ, ಬ್ಯೂಟಿಫುಲ್ ಬ್ಯೂಟಿಫುಲ್ ಮೆಮೊರೀಸ್, ಬ್ಯೂಟಿಫುಲ್ ಥಿಂಗ್ಸ್. ನೋಡಿ ಒಂದು ಆ್ಯಕ್ಟು ಏನೆಲ್ಲ ನೆನಪಿಸುತ್ತೆ, ಎಲ್ಲಿಗೆಲ್ಲ ಕರ್ಕೊಂಡೋಗುತ್ತೆ ಅನ್ನೋದಕ್ಕೆ ಸಾಕ್ಷಿ ಆಯಿತು. ಬಿಕಾಸ್ ಇದೊಂದು ಜನ್ರೇಷನಿಂದ ಬಂದಂಥ ಒಂದು ಆ್ಯಕ್ಟು, ಕನೆಕ್ಟಿವಿಟಿ ಇತ್ತು. ಓಕೆ, ಮೊದಲನೇ ಸ್ಕಿಟ್ಟು ಸೂಪರ್ ಡೂಪರ್ ಹಿಟ್. ಎಸ್, ಜಡ್ಜಸ್ ಥರೋಲಿ ಎಂಜಾಯ್ ಮಾಡಿದ್ದಾರೆ. ಅವರ ಸೀಕ್ರೆಟ್ ಮಾರ್ಕ್ಸ್ ಏನು ಅಂತ ನಮ್ಗೆ ಕೊನೆಯಲ್ಲಿ ಗೊತ್ತಾಗುತ್ತೆ ಅಂತ ಹೇಳ್ತಾ, ಈಗ ನನ್ನ ಇಡೀ ಗ್ಯಾಂಗ್ನ ಒಪ್ಪೋ ಝೋನ್ ಕಡೆಗೆ ಕರ್ಕೊಂಡು ಹೋಗ್ತಾನೆ ಬಲ ಮ್ಯೂಸಿಕ್. ನಮ್ಮ ಕಿಲಾಡಿಗಳು ಆಕ್ಟಿಂಗ್ ಮಾಡೋದ್ರಲ್ಲಿ ಫೇಮಸ್. ಇಲ್ಲೊಬ್ಬ ಕಿಲಾಡಿ ಅಳಿಯ ಹೆಂಡತಿ ಮುಂದೆ ಮಾವನೇ ದೇವರು ಅಂತ ಆಕ್ಟ್ ಮಾಡಿ, ಹೆಂಡತಿ ಇಲ್ಲದೆ ಇದ್ದಾಗ ಮಾವನ್ನ ಮನೆ ಮನ ನಂಗೆ ತೊಳಿತಾ ಇದ್ದಾನೆ. ಪಾಪ ವೀಲ್ ಚೇರ್ ಅಲ್ಲಿರೋ ಮಾವ ಕಿಲಾಡಿ ಅಳಿಯಂಗೆ ಹೇಗೆ ಜಗತ್ ಕಿಲಾಡಿ ಆಗ್ತಾನೆ ಅಂತ ತೋರ್ಸಕ್ ಬರ್ತಿದ್ದಾರೆ ಮಂಗಳೂರಿನ ಸೂರಜ್, ಮಡೇನೂರ್ ಮನು, ಬೆಂಗಳೂರಿನ ಮಂತನ ಹಾಗೂ ಸಿರುಂಡೆ ರಘು ಬಾಲಿಜೋ ಚಬಳೆ. ಯಾವ ದೇವ ಶಿಲ್ಪಿ ಕಡೆದನು ನಿನ್ನ ಕವಿ ಕಾಳಿದಾಸ ಕಲ್ಪನೆಯ ಚಿನ್ನ ಶಿಯ ತಂಗಿಯೋ ಮಾತನಾಡೋ ಗಿಳೆಯೋ ಅದಕ್ಕಿಂತ ಮುಂಚೆ ನಾನು ಕೇಳ್ತೀನಿ, ಏನೋ ನಿನ್ನ ಕುಳ್ಳಿಗಿದೆ ಅಂತ ಎಲ್ಲ ಎತ್ಕೊಂಡ್ರೆ ಕಾಲ್ನ ಅಡ್ರಸ್ಕೊಂಡು ಲಾಕ್ ಹಾಕೊಂತೆ ಯಾಕೆ? ಯಾಕೆ ಡಲ್ಲಾಗೋಗ್ಬಿಟ್ಟೆ? ಡಲ್ಲಾಗ್ಬೇಡ, ಸ್ಪೋರ್ಟಿವ್ ಆಗಿರೋ. ಕನ್ಫ್ಯೂಸ್ ಆಗ್ಬೇಡಿ, ನಾವಿಬ್ರು ಈ ಸ್ಕಿಟ್ ನಲ್ಲಿ ಇಲ್ಲ. ಒಂದು ಅಡ್ರಗಾಲು, ಅವಳದು ತೊಡ್ರಗಾಲು, ಇವ್ರಿಬ್ರು ಡ್ಯಾನ್ಸ್ ನೋಡಿ ನಿಮ್ ಕಣ್ಣು, ಇವ್ರ ಮರ್ಯಾದೆ ಹೋಗ್ಬಾರ್ದಂತ ನಾವಿಬ್ರೆ ಡ್ಯಾನ್ಸ್ ಮಾಡ್ಬಿಟ್ವಿ. ಆಯ್ತಪ್ಪ, ಬಹಳ ಸಂತೋಷ. ಲೇ ಅಂಡಾಳು, ಮರ್ಯಾದೆ ಕಳೆದದಾಯ್ತಾ? ಸಮಾಧಾನವಾ? ಹೋಗಿ ರೀ, ತೊಲಗ್ರ ಪೀಡೆಗಳು ಬನ್ರಿ, ಸ್ಕಿಟ್ಟಿಗೆ ಬನ್ರಿ. ದಿವ್ಯಾ,
ನೀ ನನ್ನ ಪ್ರಾಣ ಕಣೆ. ಅಲ್ಪ ಪ್ರಾಣನ ಅಲ್ಲ, ಮಹಾಪ್ರಾಣ. ದಿವ್ಯಾ, ಮದ್ವೆಲಿ 3 ಗಂಟು 7 ಹೆಜ್ಜೆ ಯಾಕಾಗ್ತಾರೆ ಹೇಳು? ಯಾಕಾಗ್ತಾರೆ? 7 ಗಂಟು 3 ಹೆಜ್ಜೆ ಹಾಕಂಗಿಲ್ವಲ್ಲ, ಅದಕ್ಕೆ ಇರ್ಬೋದೇನೋ. ಏ ಅಲ್ಲ ಕಣೋ, ಹಂಗಲ್ಲ. 3 ಗಂಟೆ ಹಾಕಿ 7 ಸರಿ ಕೆರದಲ್ಲಿ ಹೊಡೆಸ್ಕೋಬೇಕು ಅಂತ ಕಣದು. ಏನು ಅಂದ್ರೆ ಈ ಜನ್ಮದಲ್ಲಿ ಮಾತ್ರ ಅಲ್ಲಪ್ಪ, ಇನ್ನ 10 ಜನ್ಮ ಆದ್ರೂ ನೀವೇ ನನ್ ಗಂಡ ಆಗ್ಬೇಕು ರೀ. ಈ ಜನ್ಮದಲ್ಲಿ ಕರ್ಮ ತಡ್ಕೊಳಕೈತೆ ಅಲ್ಲ. ಏನಂದ್ರಿ? ಅದು ಬರೀ 10 ಜನ್ಮ ಅಲ್ಲ ಚಿನ್ನ, 100 ಜನ್ಮ ಎತ್ತಿದ್ರು ನಾವಿಬ್ರು ಗಮ್ ತರ ಹೀಗೆ ಹೀಗೆ ಅನ್ಕೊಂಡೇ ಇರೋಣ ಅಂತ ಅಂದೆ. ಏನ್ ಚಿನ್ನ, ಎಲ್ಲ ಹೊರಟವಂಗಿದ್ಯಾ? ದೇವಸ್ಥಾನಕ್ಕೆ ಹೋಗ್ತಿದ್ದೀನ್ರಿ. ದೇವಸ್ಥಾನಕ್ಕ? ಯಾಕಮ್ಮ? ಒಂದೆರಡು ಜೊತೆ ಚಪ್ಪಲಿನ ಅಭ್ಯಾಸ ಮಾಡಕ್ಕೆ. ಮತ್ತಿನ್ನೇನ್ರಿ, ದೇವಸ್ಥಾನಕ್ಕೆ ದೇವ್ರ ದರ್ಶನಕ್ಕೆ ತಾನೇ ಹೋಗ್ತಾರೆ. ಮನೇಲೇ ದೇವ್ರನ್ನ ಇಟ್ಕೊಂಡು ಯಾರಾದ್ರೂ ದೇವಸ್ಥಾನಕ್ಕೆ ಹೋಗ್ತಾರ ಚಿನ್ನ? ನಮ್ಮನೇಲಿ ದೇವ್ರ ಯಾರ್ರಿ? ನಮ್ಮ ಮಾವ, ಐ ಮೀನ್ ಇವರ ಅಪ್ಪ. ಕಣ್ಣಪ್ಪ ಕೊಟ್ಟನು ಕಣ್ಣನು, ನಮ್ಮಪ್ಪ ಕೊಡುವೆನು ನನ್ನನು, ನನ್ನ ಜೀವಾಹುವಾಗಿರುವೆ ಕರುಣೆ ತೋರೆಯ. ನಮ್ಮ ಮಾವ ಟಿಫನ್ ಮಾಡಿದ್ರ? ಇನ್ನೂ ಇಲ್ಲ ರೀ. ಕಾಫಿ ಕುಡಿದ್ರ? ಇಲ್ಲ ರೀ. ನೀನೊಬ್ಳ ಮಗಳ, ಇಷ್ಟೊತ್ತಾದ್ರೂ ನಮ್ಮ ಮಾವನ್ಗೆ ಟಿಫನ್ ಕೊಟ್ಟಿಲ್ಲ, ಕಾಫಿ ಕೊಟ್ಟಿಲ್ಲ. ಸರಿ, ನಮ್ಮ ಮಾವನ್ ರೆಡಿ ಮಾಡಿದ್ಯಾರು? ಮೂಮೆಂಟ್ ಇದೆ ಆ ಕಡೆ ಹೋಗಿ. ನಾನೇ ಹೇಳ್ತೀನಿ. ಯಾಕೆ ಹೂ ಇಟ್ಟಿದ್ಯಾ? ಚೆನ್ನಾಗ್ ಕಾಣ್ತದೆ ಅಂತವ. ಚೆನ್ನಾಗ್ ಕಾಣುತ್ತೆ ಅಂತ ಡೇ, ನಿನ್ನ ಕಣ್ಣಿಗೆ ನಮ್ಮ ಮಾವ ಏನ್ ಗಳಗಂಟೆ ದಾಸ ಇಂತರ ಕಾಣಿಸ್ತಾನ? ಅದು ಹೊಸ್ತ ಕೆಲ್ಸ ಸೇರ್ಕೊಂಡು ಇವನ್ನೆಲ್ಲ ಗೊತ್ತಾಗ್ಲಿಲ್ಲ. ಮದ್ವಾಗಿ ನಮ್ಮ ಮಾವನ್ ಟಿಫನ್ ತಾಬ ಹೋಗೋ. ನೀನು ದೇವಸ್ಥಾನಕ್ಕೆ ಹೋಗಿ ನಮ್ಮ ಮಾವನ ಹೆಸರಲ್ಲಿ ಅರ್ಚನೆ ಮಾಡಿಸ್ಕೊಂಬ. ಏನು ಅಂದ್ರೆ, ನಿಮ್ಗೆ ನಮ್ಮಪ್ಪ ದೇವ್ರಾದ್ರೆ ನನಗೆ ನೀವೇ ದೇವ್ರು ರೀ. ಯಜಮಾನ್ರಿ, ತಿಂಡಿ. ತಿಂಡಿ ತಂದ್ಯಾ? ಟಿಫನ್ ತಿನ್ನಿ ಮಾವ. ನೀವು ಟೈಮ್ ಟೈಮಿಗೆ ಸರಿಯಾಗಿ ತಿಂದ್ರೆ ತಾನೆ ನಿಮ್ಮ ಆಸ್ತಿ ಅಲ್ಲ ನನ್ನೇ ಸ್ತ್ರೀ ಬರೋದು. ತಿನ್ನಿ ಮಾವ, ತಿನ್ನಿ ತಿನ್ನಿ. ನೀರು? ನೀರು ಬಾ, ನಿಂಗೆ ಇಡ್ಕ. ನೀರು ಕುಡಿರಿ ಮಾವ. ಅಯ್ಯೋ ಯಜಮಾನ್ರಿ, ಇದೇನ್ ಮಾಡ್ಬಿಟ್ರಿ? ಆಡಿಯೋನ ಮ್ಯೂಟ್ ಮಾಡ್ಕೊಂಡು ಬರೀ ವಿಡಿಯೋ ಮಾತ್ರ ನೋಡ್ತಾ ಇರ್ಬೇಕು. ಲೇ ಮುದ್ದಿ, ನನ್ನ ಮಗನೇ, ಇನ್ನ ಎಷ್ಟು ದಿವಸ ಅಂತ ನಿನ್ ಮಗಳ ಮುಂದೆ ಒಳ್ಳೆ ಒಂಥರ ನಾಟಕ ಮಾಡ್ಲು? ಏನು ನಾಟಕ ಮಾಡ್ತಿದ್ದೀರ? ನಾಟಕ ಮಾಡ್ದೆ ಇನ್ನೇನ್ ಮಾಡ್ಲಿ? ಜಗಣ ಪಬ್ಬು ಕ್ಲಬ್ಬು ಅಂತ ಎಂಜಾಯ್ ಮಾಡೋ ವಯಸ್ಸಲ್ಲಿ ಈ ಡಬ್ಬ ನನ್ನ ಮಗನ್ ಡೈಪರ್ ಚೇಂಜ್ ಮಾಡ್ಕೊಂಡು ಬದುಕ್ತಾ ಇದ್ದೀನಿ. ಮಾತಿದ್ರೆ ಅಳಿಯಂದ್ರೆ ಅಳಿಯಂದ್ರೆ ಕೈವತ್ತಿ ಅಂತ ಈಟಿ ಬಂದಿರೋ ನಾಯಿ ಭಾಷೆಯಲ್ಲಿ ಹೇಳ್ತಾನೆ. ಎಲ್ಲ ಒತ್ತಬೇಕು ಅದ್ ಸರಿ. ಇವ್ರ ಯಾಕೆ ವೀಲ್ ಚೇರ್ ಜೊತೆ ಸಂಸಾರ ಮಾಡ್ತಾವ್ರಿ? ಒಂದ್ ದಿವಸ ಫುಲ್ ಕುಡ್ದು ಟೈಟ್ ಆಗಿ ಅತ್ತೆ ಕೈ ಹಿಡ್ಕೊಂಡ ಅವ್ರು ರಾಡ್ ತೆಗೆದು ಸೆರ್ರೆಗ್ ಒಂದ್ ಬಿಟ್ರು. ಅವತ್ತಿಂದ ವೀಲ್ ಚೇರ್ ಗಮ್ ತರ ಅಂಟ್ಕೊಂಡವನೆ. ಅತ್ತೆ ಕೈ ಹಿಡಿದ್ರೆ ಯಾಕೆ ರಾಡ್ ತಕೊಂಡ್ ಹೊಡಿಬೇಕು? ಅವ್ನು ಹಿಡ್ದು ಪಕ್ಕದ ಮನೆ ಅತ್ತೆ ಕೈನ. ಇವ್ರನ್ನ ಅವತಾರ ತಗ್ ಬಿಟ್ಟು ನಿಮ್ಮ ಮತ್ತೆ ಎತ್ತ ಹೋದ್ರು? ಈ ಡಬ್ಬ ನನ್ ಮಗ ಪಕ್ಕದ ಮನೆ ಅತ್ತೆ ಕೈ ಹಿಡ್ಕೊಂಡಲ್ಲ, ಆ ಕೋಪಕ್ಕೆ ನಮ್ಮ ಮತ್ತೆ ಆ ಅಮ್ಮನ್ ಗಂಡನ್ ಕೈ ಹಿಡ್ಕೊಂಡು ಪೋಟಾದ್ರು. ನೀನು ಗಂಡ್ಸ್ ತಾನೆ, ನನ್ನ ಏಜ್ ದಾಟಿ ಬಂದಿದ್ಯಾ ತಾನೆ, ನನ್ನ ಏಜಲ್ಲಿ ಬೇಜನ್ ಆಟ ಆಡಿದ್ಯಾ ತಾನೆ? ನಾಯಿ ನನ್ನ ಮಗನೇ, ಮತ್ತೆ ನನ್ನ ಲೈಫ್ ಯಾಕೆ ಹಾಳು ಮಾಡ್ಕೊಳ್ಳಿ? ನೀವು ಒಳಗೋಗಿ ನಾನು ನೋಡ್ಕೊತೀನಿ. ಏಯ್, ನಿನ್ನ ಆಸ್ತಿ ಎಲ್ಲ ನನ್ನ ಹೆಸರಿ ಬರ್ಬೇಕು, ಇಲ್ಲ ಅಂದ್ರೆ ಹೋಗಿ ಹೋಗಿ ಅಂದೆ.
ಏನೋ ಮುದಿಯ, ನಿನ್ ಬಾಡಿನ ಜಾಬ್ ಪಡಿಸು ವರ್ಕ್ ಆಗೋದಿಲ್ವಂತೆ. ಹೌದಾ? ಇನ್ ನನ್ ಕೆಲಸ ಸಲೀಸು. ಉಂಗ್ರ ಕಮ್ಮಿ ಇದ್ದಂಗದಲ್ಲ ಜಗಣ. ಬೇಡ ಬಿಡಿ. ಅಯ್ಯಯ್ಯೋ ಎತ್ಕೊಂಡ್ರಿ, ಅಯ್ಯೋ ಎತ್ಕೊಂಡ್ರಿ. ಏನಾಯ್ತು ಏನಾಯ್ತು? ಏನ ಬಗಳ್ತಾವ್ನೆ ಡಬ್ಬ ನನ್ನ ಮಗ? ನೀವು ಒಳಗೆ ಹೋಯ್ತಿದ್ದಂಗೆ ಯಾ, ನಿಮ್ಮ ಮಾವ ನನ್ಗೆ ಲೋಯ್ನ್ ಆಗ್ತಾನೆ. ಏನಲ್ಲೇ ಮುದಿ, ನನ್ನ ಮಗನೇ. ಏನೋ ಈ ಪೊಸಿಷನ್ ಅಲ್ಲಿ ಇವೆಲ್ಲ ಬೇಕೇನ? ಬಾತ್ರೂಮ್ ಅಲ್ಲಿ ಮುಕ್ಕುರಿಯಕ್ಕೆ ದಮ್ಮಿಲ್ಲ. ಇನ್ನ ಬೆಡ್ರೂಮ್ ಅಲ್ಲಿ ಹೋಗಿ ಏನ ಮಾಡ್ತೀಯಾ? ಏನ್ ನಿನ್ ಹೆಸರು? ನಿಂಗಿ. ಇದಕ್ಕಿಂತ ಮುಂಚೆ ಏನ್ ಕೆಲಸ ಮಾಡ್ತಿದ್ದೆ? ಇಲ್ಲೇ ಪಕ್ಕದ ಬಿದ್ಯಾಗ ಮಾಡ್ತಿದ್ದೆ. ಆ ಮನೆಯಾಗ ಸಾನೆ ಕೆಲ್ಸ ಇರಲಿಲ್ಲ ಮುಂಡಾಯ್ಸಕ್ಕೆ, ಅದಕ್ಕೆ ಬುಟ್ ಬುಟ್ಟ ಯಜಮಾನ್ರಿ. ಕೆಲ್ಸ ಇಲ್ಲ ಅಂತ ಬಿಟ್ಬಿಟ್ಯಾ? ಈ ಮನೇಲಿ ಕೆಲ್ಸ ಜೊತೆ ಓಟ್ ತಿಂದಿರುತ್ತೆ, ನೀನೇನು ತಲೆ ಕೆಲ್ಸ್ಕೋಬೇಡ. ಏನ್ ಪ್ರಿಂಟ್ ಹಾಕಿದ್ಯಾ ಈ ಟಗರು ಪುಟ್ಟಿನ? ಲವ್ ಆಗೋ ಎಲ್ಲಾ ಲಕ್ಷಣಗಳು ಕಾಣಿಸ್ತಿದೆ. ನಿಜವಾದ ರಸಿಕ ಅಂದ್ರೆ ನೀನೆ. ನಾನು ನೋಡ್ತಾನೆ ಇವ್ನಿ, ಇವತ್ತೇನೋ ಬಲ್ಸೋಕ ಕಾಣಿಸ್ತಾವಳಲ್ಲ. ಇವನೇನು ಮೈಂಡ್ ವಯಸ್ ಅಲ್ಲಿ ನಾನೇ ತಿನ್ನಂಗ್ ನೋಡ್ತಾವ್ನೆ. ನಾನ್ ತಿನ್ನಂಗ್ ನೋಡ್ತಾವ್ರೆ. ಏನ ಮುದಿ, ನನ್ನ ಮಗನೇ. ಕೆಲಸ್ತವಳ್ನ ಬಿಡಲ್ವಲ್ಲ. ಅವಳನ್ನ ನೋಡೋದೇನು, ಅವಳ ಜೊತೆ ಡ್ಯಾನ್ಸ್ ಮಾಡ್ತೀನಿ ನೋಡೀಗ. ಚಂದಾನ ಚಂದ್ರ ಭೂಮಿ ಕಲಾಂದ್ರ ಆಜ್ಞಾನ ನೋಡ. ಹೇಳ ಮೇಲೆ ಹೇಳ ಮಗನೇ. ನಿಂಗೆ ಯಾವತ್ತಾರು ವಾಲಿಬಾಲ್ ಆಡಿದ್ಯಾ? ಬಾಲ್ಬಾಲು ಇಲ್ಲ ಯಜಮಾನ್ರಿ. ಈಗ ವಾಲಿಬಾಲ್ ಆಡದ ಕರೆಕ್ಟ್ ಆಗಿ ಇಟ್ಕೋಬೇಕು ಬಾಲು. ಬಾಲ್ ದಪ್ಪಾಗೈತಿ ಅಂದ್ರೆ ಬುಟ್ಟೆ ಇಟ್ಕೊಳ್ಳೋದಿ ಮಗನೆ. ಅಪ್ಪ ಯಾಕ್ರಿ ನೆಲದ ಮೇಲೆ ಮಲಗಿದ್ದಾರೆ? ಅದು ನೆಲದ ಮೇಲೆ ಮಲಗಿಸಿ ಮಸಾಜ್ ಮಾಡಿದ್ರೆ ಆರಾಮಾಗಿ ಓಡಾಡಬಹುದು ಅಂತ ನಮ್ಮ ಡೋಂಗಿ ಬಾಬಾ ಹೇಳಿದ್ದಾರೆ. ಅಪ್ಪ ಏನೋ ಹೇಳಕ್ ಟ್ರೈ ಮಾಡ್ತಿದಾರೆ ನೋಡ್ರಿ. ಹೌದಾ? ಸುಮ್ನೆ ನೀವ್ ಹೇಳಿ ಹೇಳಿ ಯಾಕೆ ಸುಸ್ತ್ ಮಾಡ್ಕೋತೀರಾ ನಾನು ಹೇಳ್ತೀನಿ. ಏಯ್ ಇವರು ಅಳ್ಳಾಡ್ಸು ಅಳ್ಳಾಡ್ಸು ಸಂಖ್ಯೆ ಡ್ಯಾನ್ಸ್ ಮಾಡ್ಬೇಕಂತೆ. ಆಮೇಲೆ ಅಳ್ಳಾಡ್ಸುವಂತೆ ಮೊದ್ಲು ಮಸಾಜ್ ಮಾಡಿಸ್ಕೋ. ನನ್ ಗಂಡ ನಮ್ಮ ಅಪ್ಪನ ಡೈಪರ್ ಚೇಂಜ್ ಮಾಡಿ ಮಾಡಿ ಅವ್ರ ಭಾಷೆ ಎಲ್ಲ ಅರ್ಥ ಮಾಡ್ಕೊಂಬಿಟ್ಟವ್ರೆ. ರೀ ದೇವಸ್ಥಾನದಲ್ಲಿ ಯೋಗರಾಜ್ ಸ್ವಾಮಿಗಳು ಸಿಕ್ಕಿದ್ರು, ಅವ್ರು ಕೊಟ್ಟಿರೋದನ್ನ ಅಪ್ಪಂಗ್ ಹಚ್ಚಿದ್ರೆ ಬೇಗ ಹುಷಾರಾಗ್ತಾರಂತೆ. ಬೂದಿ ಬೂದಿನ ಸರಿ ಹೋಗ್ ಬಚ್ಚಿನ. ಸರಿ ನಿಂಗಿ ಹೇಳ ನಾನು ಮಗನೇ ಹೇಳ ಮಗಳ ಹತ್ರ ಚಾಡಿ ಹೇಳ್ತೇನ ಹೇಳ್ತೀಯ ಚಾಡಿ ಹೇಳ್ತೀಯ. ನನ್ನ ಮಗನೇ ನಿಂಗಿ ಜೊತೆ ಡ್ಯಾನ್ಸ್ ಮಾಡೋದೇನೋ, ಈಗ ಮುತ್ತೆ ಕೊಡ್ತೀನಿ. ಮುದಿ ನನ್ನ ಮಗನೇ, ನಾನು ಏನೇ ಮಾಡೋಕ್ಕೋದ್ರು ಸೆಂಟ್ರಲ್ ಬಂದು ಎಲ್ಲ ಹಾಳು ಮಾಡ್ತೀಯಲ್ಲೋ. ಮಾಡ್ತೀನಿ ಹಿಂಗೆಲ್ಲ ಹೇಳಿ ಕೇಳಲ್ಲ ನಿಂಗೆ.
ನಿಮ್ಮವ ಹೇಳೋ ಸ್ವಲ್ಪ ಒಳಗಡೆ ಬರ್ತೀರಾ? ಈ ಸುಂದರಿ ಈಗಲೇ ಕರಿಬೇಕಾ? ಅಯ್ಯೋ ಯೋಗರಾಜ್ ಸ್ವಾಮಿದಂತೆ ಬೂದಿ ಪಾಪ, ಅವರಿಗೆ ತಲೆ ಇನ್ನ ಸರಿ ಹೋಗಿಲ್ಲ, ಇನ್ ಇವನೇನ್ ಸರಿ ಹೋಯ್ತಾನ ಏನು? ಹಚ್ಚಿಬಿಡ್ತೀನಿ ರೀ ಬಂದ್ರ ಬಂದೆ ಚಿನ್ನ ಬಂದು ಆಯ್ತು ಚಿನ್ನ, ನೀನ್ ತಲೆ ಕೆಡ್ಸ್ಕೊಬೇಡ, ಎಲ್ಲ ಮಾತಾಡ್ತೀನಿ. ನೀನ್ ಹೋಬಾ, ನೀನ್ ಹೋಬಾ. ಸರಿ ಸರಿ ಹೋಬಾ. ಸತ್ತನ ಬದುಕಿನ ಒಂದು ಗೊತ್ತಾಗ್ತಿಲ್ವಲ್ಲ ಹಬ್ಬ ಬದುಕೊಂಡೆ, ಆಟೆ ಬಾಯಿ ಬಂದ್ಬಿಟ್ಟಿತ್ತಲೇ ತುಕಾಲಿ ಮಾವಾ. ಇವತ್ ನನ್ ಕನ್ಸೆಲ್ಲ ಈಡೇರುತ್ತೆ. ಇವತ್ತೇನಾದ್ರೂ ಮಾಡಿ ಈ ನನ್ನ ಮಗನ ಹತ್ರ ಸೈನ್ ಮಾಡಿಸ್ಕೊಂಡ್ರೆ ನನ್ನ ಜೀವನ ಸೆಟ್ಲ್ ಆಗ್ಬಿಡುತ್ತೆ. ಜಗಣ, ಇವತ್ ಈ ಬಾಂಡ್ ಪೇಪರ್ ಅಲ್ಲಿ ಬಡ್ಡಿ ಮಗನ ಹತ್ರ ಸೈನ್ ಮಾಡಿಸ್ಕೊಂಡ್ರೆ ಇವನ ಆಸ್ತಿ ಎಲ್ಲ ನನ್ನ ಹೆಸರಿ ಬಂದ್ಬಿಡ್ತಾನ. ಇವನ್ ಹಾಕೋ ಒಂದ್ ಸೈನ್ ಇಂದ ಇಡೀ ನನ್ನ ಲೈಫ್ ಎಲ್ಲ ಸೆಟ್ಲ್. ಲೇ ನಿಂಗೆ ಕೊಬ್ಬೇನೆ ಕೊಡ್ತಿದ್ರೆ ಬನ್ರಿ, ಮಾಡಕ್ ಕೆಲ್ಸ ಇಲ್ಲ. ಲೇ ಮಾವ, ಲೇ ನಾನ ಇದಳು ಇದಳು ಮಗನೇ ಬಿಟ್ರೆ ಸೋಫಾ ಸೆಟ್ ಮೇಲೆ ಬಂದು ಕೂತ್ಕತ್ತೀಯ. ಬೇಟ ನಿಂಗಿ, ಅವಳು ಎಂತ ಜಾತಿ ಅಂತ ಗೊತ್ತಾ ನಿಂಗೆ? ನನ್ನ ಉಂಗುರ ನನ್ ಚೇನು ಜೇಬಲ್ಲಿದ್ದಾನ. ಯಜಮಾನ್ರೆ ಕರಿದ್ರ ಯಾಕೆ? ಅಮ್ಮವ್ರು ಹೊರಗಡೆ ಹೋದ್ರ, ನೀವ್ಯಾಕೆ ಹಿಂಗ್ ಬಿದ್ದಿದ್ದೀರಾ? ಈ ವಯ್ಯ ಹೊಡೆದ್ನ, ಈ ವಯ್ಯಂಗ್ ಕೈ ಎತ್ತಕ್ಕೆ ಆಗಕ್ಕಿಲ್ಲ, ಇನ್ ಎಲ್ಲಿಂದ ಹೊಡಿತಾನೆ? ಓಟ್ ಆಗಿರ ನಮ್ಮ ಅತ್ತೆ ಮೇಲೆ ಹೊಡೆದ. ನಿಮ್ಮ ಮಾವ ಒಳ್ಳೆ ಗಯ್ಯ ಕುತ್ತಂಗ್ ಕುತ್ತವ್ರಿ, ಇನ್ ಎಲ್ಲಿಂದ ಹೊಡಿತಾರೆ ಅಂದ್ರೆ ನೀವು ಒಳ್ಳೆ ಚಿತ್ರದಲ್ಲಿ ನ್ಯಾಯ ಮೇಲೇರಿದೆ, ಕಳ್ಳಕೂತ ಕೆಳಗೆ ಉರುಳಿ ಮಣ್ಣಾಗಿದೆ. ಅಮ್ಮೋರೇ ಏನ್ರಿ ಅದ್ ಸೌಂಡ್? ಬೀದಿ ಕೊನೆವರೆಗೂ ಕೇಳಿಸ್ತಿದೆ. ನಿಮ್ಮಪ್ಪಗೆ ಏನಾದ್ರೂ ಚೈನ ಜಮಾ ಮಾಡ್ಕೊಂಡಿದ್ದಾರಾ? ಏನ್ರಿ ಹೇಳ್ತಿದ್ದೀರಾ? ಆಗಿಂದು ಡಿಫ್ರೆಂಟ್ ಅನಿತರ ಡಿಸೆಂಟ್ ಕಡೆ ನಿಜ ಅಮ್ಮರೇ, ನಾನು ಹೊಡೆದ್ರು. ಮುಚ್ಚೆ ಬಾಯಿ ನಾಯಿ, ನಿನ್ನೆ ಮೊನ್ನೆ ಕೆಲ್ಸ ಸೇರ್ಕೊಂಡು ಏನು ಗೊತ್ತಾಗ್ದಿರೋ ನಮ್ಮಪ್ಪನ ಮೇಲೆ ಕಂಪ್ಲೇಂಟ್ ಮಾಡ್ತೀಯಾ? ಕೆಲಸದೊಳು ಕೆಲಸದೊಳ ತರ ಬಿದ್ದಿರೋ. ನೀ ತೋಳ್ರಿ ಅಪ್ಪಂಗ ಹಾಲು ಕುಡ್ಸಿ. ಸರಿ ಹೋಗ್ತೀನ. ಈ ನನ್ನ ಮಗು ದೇಹದ ಹೇಳಿರು ನಮ್ಮ ತೆಲ್ವಲ್ಲಪ್ಪ. ಮಾವ ಯಜಮಾನ್ರೆ ಈ ಆಟಕ್ಕೆ ನಾನಿಲ್ಲ. ಸ್ವಲ್ಪ ಕೈ ಕೊಟ್ಟಾಗ್ತಿದ್ಯಲ್ಲ. ಅಯ್ಯೋ ಕೈವಿಲ್ಲ ಕಾಲುವಿಲ್ಲ, ನೀವೆಲ್ಲರೂ ಮಾಡಿಸ್ಕೊಳ್ಳಿ. ಹಾಲು ಕುಡೀರಿ ಮಾವ. ನೀವು ಕುಡೀರಿ ಅಲ್ಲಿ ಅಂದ್ರೆ. ಇಲ್ಲ ಮಾವ ನೀವು ಕುಡೀರಿ. ಮಾವ ಕುಡೀರಿ ಕಣ್ಣು ಆಸ್ತಿ ಬರಬೇಕು ನಿಂಗೆ. ಕಾಕಿರಿ ಮಾಡ್ಕೊಂಡು ಬಿದ್ದಿರ್ಬೇಕು. ನನ್ನ ಮಗನೇ ನನ್ ಕೈ ಬಂದಿರೋ ವಿಷಯ, ಬಾಯಿ ಬಂದಿರೋ ವಿಷಯ ನನ್ ಮಗಳಿಗ್ ಗೊತ್ತಾಯ್ತು. ನೀವೆಷ್ಟು ಒಳ್ಳೆಯವ್ರು ರೀ. ನಾನಲ್ಲ ಕಣ ಚಿನ್ನ ಒಳ್ಳೆಯವರು, ನಮ್ಮ ಮಾವ ಕಡೆ. ಮಾವ ತುಂಬ ಟಯರ್ಡ್ ಆಗಿದ್ದಾರೆ ಅನ್ಸುತ್ತೆ, ರೆಸ್ಟ್ ಮಾಡ್ಸೋಣ. ಬನ್ನಿ ಮಾವ. ಹುಷಾರಪ್ಪ, ಗೊತ್ತಿದ್ದು ಹೆಂಗೆ ನೋಡ್ಕೊಂಬರ್ತವ್ರು. ಬನ್ನಿ ಮಾವ ಕೂತ್ಕೊಳ್ಳಿ. ಅಪ್ಪ ನೋಡಿದ್ರ ಜಗ್ಗಣ್ಣ, ಸುಮ್ಮನೆ ವೀಲ್ ಚೇರ್ ಮೇಲೆ ಕೂತಿರೋ ನಮ್ಮಪ್ಪನಿಗೆ ಟಯರ್ಡ್ ಆಗಿದೆ ಅಂತಿದ್ದಾನೆ ನನ್ನ ಗಂಡ. ನನ್ನ ಗಂಡ ಎಷ್ಟು ಒಳ್ಳೆಯವನು, ನಮ್ಮಪ್ಪನ ಮೇಲೆ ಎಷ್ಟೊಂದು ಪ್ರೀತಿ. ಬಟ್ರೆ
ನಿಮ್ಗೂ ಇದೇ ತರ ಅಳಿಯಂದ್ರು ಸಿಗ್ಲಿ. ಮೊದಲನೇದಾಗಿ ಜಗಣ್ಣ ಹತ್ರನೇ ಬರ್ತೀನಿ. ಜಗಣ್ಣ ಚೆನ್ನಾಗಿತ್ತು, ಒಂದು ಚಿಕ್ಕ ಆಕ್ಟು, ಅದರಲ್ಲಿ ಆಸ್ತಿಗೋಸ್ಕರ ಹೆಂಡತಿ ಮುಂದೆ ಡೌ ಮಾಡೋದು, ಸೈಡಲ್ಲಿ ಹೋದಾಗ ಅವ್ನು ಬುದ್ಧಿ ತೋರಿಸುವಂತ ಅಳಿಯ, ತಿರ್ಗಾ ಅವನಿಗೆ ಜ್ಞಾಪಕ ಬರುತ್ತೆ. ಸೊ ಒಂಥರ ಸಿನಿಮ್ಯಾಟಿಕ್ ಚೇಂಜ್ ಓವರ್, ಸಿನಿಮ್ಯಾಟಿಕ್ ಸ್ಕಿಟ್ಟು ಚೆನ್ನಾಗಿತ್ತು. ಈ ಸ್ಕಿಟ್ಟಲ್ಲಿ ಕೈಕಾಲು ಆಡದೇ ಇರುವಂಥ ಮಾವನಾಗಿ ಅವನು ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡ್ದ. ಅವಳೆಲ್ಲ ಕದ್ದಾಗ ಅದನ್ನು ಹೇಳೋಕ್ಕಾಗದೇ ಇರೋ ಥರ ಎಕ್ಸ್ಪ್ರೆಷನ್ನು ಎಲ್ಲ ಕೊಟ್ಟಂಥದ್ದು ತುಂಬ ಭಾಳ ಇಷ್ಟ ಆಗೋ ಥರ ಅವನು ಆ್ಯಕ್ಟ್ ಮಾಡ್ದ. ಮಗಳಿಗೆ ಬಂದು ಜಸ್ಟ್ ಕಮಿಂಗ್ ಆ್ಯಂಡ್ ಗೋಯಿಂಗ್ ಅನ್ನೋ ಒಂದು ಪಾತ್ರ, ಅದಕ್ಕೆ ಎಷ್ಟು ನ್ಯಾಯ ಸಲ್ಲಿಸ್ಬೇಕು ಅವಳಿಸಿದ್ಲು. ಇರೋದ್ರಲ್ಲಿ ಇವರಿಬ್ಬರು ತುಂಬ ಮಿಂಚಿದ್ರು, ಸ್ಕೋಪ್ ಇತ್ತು. ಹೌದು ಹೌದು, ಕಳ್ತನ ಮಾಡಿ ಅವರು ಒಬ್ಬ ಒಡವೆನೆಲ್ಲ ಎತ್ತಿಟ್ಕೊಳೋದು, ಆಮೇಲೆ ಅವ್ರಿಗೆ ಜ್ಞಾನ ಬಂದಾಗ ವಾಪಸ್ಸು ಅದನ್ನು ಕಿತ್ಕೊಳೋದು. ಅಳಿಯನಿಗೆ ಎರಡು ಶೇಡು, ಮುಂದೆ ಇದ್ದಾಗ ಒಂದು ಶೇಡು, ಹಿಂದೆ ಇದ್ದಾಗ ಒಂದು ಶೇಡು, ಒಂದು ಲಾಫ್ಟರ್ಗೆ ತುಂಬ ಒಂದು ಒಳ್ಳೆ ಚೆನ್ನಾಗಿ ಎನರ್ಜೆಟಿಕ್ ಆಗಿ ಆ್ಯಕ್ಟ್ ಮಾಡೋದು ನನಗೆ ಇಷ್ಟ ಆಯಿತು. ಎಸ್ ಎಸ್ ಎಸ್, ಥ್ಯಾಂಕ್ ಯು. ಇಷ್ಟು ವಾರಗಳಾದ್ಮೇಲೆ ಅವ್ರ ಆಕ್ಟಿಂಗ್ ಸ್ಕಿಲ್ಸ್ ಬಗ್ಗೆ ಖಂಡಿತವಾಗ್ಲೂ ಮಾತಾಡೋಕ್ಕಾಗಲ್ಲ. ದೇ ವರ್ ಆಲ್ ವೆರಿ ಗುಡ್ ಅನಿಸ್ತು ನನಗೆ. ಅವ್ರವ್ರ ಆ್ಯಕ್ಟ್ಗಳನ್ನು ಅವ್ರವರು ಚೆನ್ನಾಗಿ ಮಾಡಿದ್ದಾರೆ, ತುಂಬ ಕಾನ್ಫಿಡೆಂಟ್ ಆಗಿ ಮಾಡ್ತಿದ್ದಾರೆ. ಡೈಲಾಗ್ ಮರೆಯೋದು ತುಂಬ ಕಮ್ಮಿ ಆಗಿದೆ. ಎಸ್, ಆಮೇಲೆ ಎಂಜಾಯ್ ಮಾಡೋದು ಕಲ್ತಿದ್ದಾರೆ, ಪ್ರಾಕ್ಟೀಸ್ ಕಾಣಿಸುತ್ತೆ. ನಾಲ್ಕು ಜನ ಅವ್ರ ಕೆಲಸನ ಅಚ್ಚುಕಟ್ಟಾಗಿ ಮಾಡಿದ್ರು. ಓಕೆ, ಫೈನ್ ಫೈನ್ ಫೈನ್, ಥ್ಯಾಂಕ್ ಯು. ಬಟ್ ಬಟ್ರೆ ಸುಮಾರು ವಿಷಯ ಅತ್ತೆ ಸೊಸೆ ಮತ್ತೆ ಮಾವ ಅಳಿಯನ್ ಮಧ್ಯೆ ಎಲ್ಲ ನಡೀತಾ ಇದೆ. ಮೇಡಮ್ ತುಂಬಾ ಸಲೀಸಾಗಿ ಎಸ್ಕೇಪ್ ಆಗ್ಬಿಟ್ರು ಫಸ್ಟ್ ಆಕ್ಟ್ ಅಲ್ಲಿ. ಏ ಆಗಿರುತ್ತೆ ಜಗಣನ್ ಕೇಳೋ, ಅಲ್ಲ ಆಗಿರುತ್ತೆ, ಅದನ್ನೆಲ್ಲ ಸಾರ್ವಜನಿಕ ಚಾನ್ಸ್. ದಿಸ್ ಇಸ್ ದ ಟ್ರೂತ್ ಆನಂದ್, ನಾನು ಮತ್ತೆ ಯಾವತ್ತೂ ಜಗಳ ಆಡಿಲ್ಲ. ತುಂಬಾ ಬಹಳ ಕಹಿ ಸತ್ಯ ಅವ್ರು ಹೇಳಿದ್ ಆಕ್ಚುಲಿ. ಅದು ನಾನು ಹೇಳಿದ ಕಥೆ ಪ್ರಕಾರ ಫಸ್ಟ್ ನೈಟ್ ಮಂಡ್ಯದಲ್ಲಿ ನಡೆದಿದ್ದು. ಪ್ರೇಮ್ ಅವ್ರ ಚಡ್ಡಿ ಇನ್ನೂವರೆಗೂ ಸಿಕ್ಕಿಲ್ಲ. ನಿಮ್ಗೆ ಅದೇ ಮ್ಯಾಟ್ರ್ ತಪ್ಪು ತಿಳ್ಕೊಂಡಿದ್ದೀರಾ. ನಾವು ಮೊನ್ನೆ ನಿಲುವಾಗ್ಲೇ ಶೂಟಿಂಗ್ ಮಾಡ್ಬೇಕಾದ್ರೆ ನಮ್ಮ ನಿಗೂಢರ ಹತ್ರ ಶೂಟಿಂಗ್ ಹತ್ರ ಸಿಕ್ತು ಚಡ್ಡಿ. ಅದಕ್ಕೆ ನನಗೆ ಅವಾಗಿಂದ ಡೌಟು, ನನ್ನ ಲೊಕೇಶನ್ ಅಲ್ಲಿ ಹೆಂಗ್ ಬಂದ್ ಬಿದ್ದಿತ್ತು ಅದು, ಎಷ್ಟು ವರ್ಷದಿಂದ ಬಂದ್ ಬಿದ್ದಿತ್ತು ಅದು. ವಾಟ್ ಐ ವಾಂಟ್ ಟು ನೋ, ನಂಗೆ ಬ್ರ್ಯಾಂಡ್ ಹೇಳು, ನಾನು ಹೇಳ್ತೀನಿ ಪ್ರೇಮ್ದ ಅಲ್ವಾ ಅಂತ. ಯಾಕೆ ಗೊತ್ತಾ, ಸ್ವಲ್ಪ ಶೇಡ್ ಅಲ್ಲಿ ಹೋಗ್ಬಿಟ್ಟಿತ್ತು ಬಿಟ್ರೆ ಐ ಥಿಂಕ್ ಅದು ಪಟಾಪಟಿ ಚಡ್ಡಿನೇ ಅದು. ಓಕೆ ಬಟ್ರೆ, ಇದನ್ನ ಈ ವಿಷಯ ನಂಗೆ ಆನಲ್ಲಿ ಇಟ್ಟಿರೋಣ, ಯಾಕೆ ಇದು ನಮ್ಗೆ ಬರಬೇಕಿದ್ದು ನಮಗೆ ಕರೆಕ್ಟಾಗಿ ಗೊತ್ತಾಗೋವರೆಗೂ. ಯಾಕೆ ಅವಾಗಲೇ ನಾನು ಯಾಕಂದರೆ ಸರ್ಪ್ರೈಸ್ ಪ್ಯಾಕೇಜ್ ಇದೆ ಅಂತ ಬೇರೆ ಹೇಳಿದ್ದೀನಿ ನಾನು, ಅದೇನು ಅಂತ ನಾನು ಹೇಳ್ತೀನಿ. ಬಟ್ ಓಕೆ, ಇಲ್ಲಿಗೆ ಈ ಆ್ಯಕ್ಟು ಮುಗಿದಿದೆ. ಜಡ್ಜಸ್ ಅವರ ಒಪಿನಿಯನ್ ಶೇರ್ ಮಾಡಿದ್ದಾರೆ, ಸೀಕ್ರೆಟ್ ಮಾರ್ಕ್ಸ್ ಕೊಡ್ತಾರೆ, ಆ್ಯಂಡ್ ನಿಮ್ಮ ಪರ್ಫಾರ್ಮೆನ್ಸ್ಗಳ ಬಗ್ಗೆ ಎಲ್ಲ ತುಂಬಾ ಹೊಗಳಿದ್ದಾರೆ. ಇದೆಲ್ಲದ್ರ ಜೊತೆಗೆ ಈಗ ನನ್ನ ಗ್ಯಾಂಗ್ನ ನಾನು ಗ್ಯಾಲರಿ ಕಡೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ಬಾಲಿ ಮ್ಯೂಸಿಕ್ ಚಪ್ಪಾಳೆ ಓಪೋ ಝೋನ್, ಓಪೋ F7 ಕ್ಯಾಪ್ಚರ್ ದ ರಿಯಲ್ ಯು, 6.23 inches, ಫುಲ್ HD ಪ್ಲಸ್, ಸೂಪರ್ ಫುಲ್ ಸ್ಕ್ರೀನ್, AI ಸ್ಮಾರ್ಟ್ ಬ್ಯೂಟಿ ಟೆಕ್ನಾಲಜಿ 2.0, ಯುವರ್ ಪರ್ಸನಲ್ ಬ್ಯೂಟಿ ಆರ್ಟಿಸ್ಟ್, 25 MP ಫ್ರಂಟ್ ಕ್ಯಾಮರಾ. ನಾನು ಎಪಿಸೋಡ್ ಶುರುವಿನಲ್ಲೇ ಹೇಳಿದ್ದೆ, ಇವತ್ತು ನಮ್ಮ ವೇದಿಕೆ ಮೇಲೆ ಸರ್ಪ್ರೈಸ್ಗಳು ಕಾದಿದೆ, ಸಂಭ್ರಮ ಕಾದಿದೆ ಅಂತ. ಈ ಸಂಭ್ರಮ ಏನು ಅಂತಂದ್ರೆ, ಇವತ್ತು ನಮ್ಮ ಸೆಟ್ನ ಲೇಡಿ ವಾರ್ಡನ್, ಕನ್ನಡದ ಕ್ರೇಜಿ ಕ್ವೀನ್, ನಮ್ಮ ರಕ್ಷಿತ್ ಅವರ ಬರ್ಡೇ. ಈ ಸರ್ಪ್ರೈಸ್ನ ಸರ್ಪ್ರೈಸಿಗೆ ಕಾದಿದೆ ಮೇಡಮ್ಗೆ. ಅದಕ್ಕೂ ಮುಂಚೆ ನಮ್ಮ ಇಡೀ ತಂಡದ ಪರವಾಗಿ ಹುಟ್ಟು ಹಬ್ಬದ ಹಾರ್ದಿಕ ಶುಭಾಶಯಗಳು. ತುಂಬ ಫಾರ್ಮಲ್ ಆಗಿ ಒಂದು ವಿಷಯ ಮುಗೀತು. ಓಕೆನಾ? ಓಕೆ, ಈಗ ಸರ್ಪ್ರೈಸ್ಗಳು ಶುರು ಆಗುತ್ತೆ. ಫಸ್ಟ್ ಮೇಡಮ್ ನೀವು ರೆಡಿನಾ? ರೆಡಿ ಇಲ್ವಾ? ನನಗೆ ಒಂದೇ ಒಂದು ರಿಕ್ವೆಸ್ಟ್ ಇದೆ ಆನಂದ್. ಜಗ್ಗೇಶ್ ಸರು, ನೀವು, ಆಮೇಲೆ ನಮ್ಮ YB, ನೀವು ಮೂರು ಜನ ತುಂಬ ಒಳ್ಳೆಯವರಿದ್ದೀರಾ. ಯಾಕೋ ಯಾಕೋ ಗೊತ್ತಿಲ್ಲಪ್ಪ, ಇವತ್ತು ಮನಸ್ಸಿಗೆ ಬಹಳ ಸಂತೋಷ ಆಗ್ಬಿಟ್ಟಿದೆ. ಹೇಗೆ ರುಬ್ಬೇಕು ಅಂದ್ರೆ ಅದು ನೆನಪಲ್ಲೂ ಉಳಿಬೇಕು, ಆ ತರ ಇರ್ಬೇಕು. ಎಲ್ಲಾರು ತಯಾರು? ಓಕೆ, ಇಡೀ ಕನ್ನಡ ಚಿತ್ರರಂಗ ತುದಿಗಾಲಲ್ಲಿ ನಿಂತು ಕಾಯ್ತಾ ಇರೋ ವಿಲಿನ್ನ ಸೃಷ್ಟಿಕರ್ತ, ಕನ್ನಡದಲ್ಲಿ ಬ್ಯಾಕ್ ಟು ಬ್ಯಾಕ್ ಸೂಪರ್ ಹಿಟ್ಗಳು, ಬ್ಲಾಕ್ ಬಸ್ಟರ್ಗಳನ್ನ ಕೊಟ್ಟಂತ ಹ್ಯಾಟ್ರಿಕ್ ನಿರ್ದೇಶಕರು, ಅದರ ಜೊತೆಗೆ ಇಂಥ ಚಂದುಳ್ಳಿ ಚೆಲುವಿನ ಕ್ಯಾಚ್ ಹಾಕದಂತ ಮಹನೀಯ ಸ್ವಾಗತಿಸಿ ಕನ್ನಡದ ಹೆಮ್ಮೆಯ ನಟ ನಿರ್ದೇಶಕ ಪ್ರೇಮ್ ಅವರು. ಬಂದ 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 ನೋಡು ಡಿ ಕೆ ಸಾಹೇಬ, ನೋಡ್ತಾ ಇರು ಮಾಡ್ತಾನೀಗ ಊರಿಗ
ಹಬ್ಬಕ್ಕೆ ಹಬ್ಬ. ದೇವೇಗೌಡರು ಹೇಳಿದ್ರು ಮಣ್ಣು ನಂಬು ಅಂತಾನೆ, ಅಬ್ದುಲ್ ಕಲಾಂ ಹೇಳಿದ್ರು ಕನಸು ಕಾಣು ಅಂತಾನೆ. ಇಲ್ಲಿ ನಾನು ನನಗೆ ಆನಂದ, ಅವ್ರಿಗೆ ಸ್ಫೂರ್ತಿ ಬರಬೇಕು ಅಂದ್ರೆ ಶಿವನ ಜೊತೆ ಪಾರ್ವತಿ ನರ್ತನ ಮಾಡಿದಾಗ ಮಾತ್ರ ಅದಕ್ಕೆ ಒಂದು ವ್ಯಾಲ್ಯೂ ಕೊಡ. ಇಲ್ಲಿದೆ ಸ್ಫೂರ್ತಿ, ಅವ್ರು ಬಂದ್ರೆ ಅದಾಗುತ್ತೆ ಪೂರ್ತಿ. ಡೈರೆಕ್ಟರ್ ಇದಾರೆ, ಆ ಕಡೆ ನಟಿ ಇದಾರೆ, ಎಕ್ಸ್ಪ್ರೆಷನ್ ಕ್ವೀನ್ ಅವರು. ಸೊ ವೈ ನಾಟ್ ಒಂದು ಎಕ್ಸ್ಪ್ರೆಷನ್ ಜುಗಲ್ ಬಂದಿ ಆಗಬಾರ್ದು ಅಂತ ಈ ಸಾಂಗ್ ಸೆಲೆಕ್ಟ್ ಮಾಡ್ತಾ ಇದ್ದೀನಿ. ಕಣೋ ಮರ ಏನಕ್ಕೆ ಅಂದ್ರೆ ಸ್ಟೇಜ್ ನೋಡು ಪ್ರಾಬ್ಲಮ್ ಆಯ್ತು ಮಾತು. ಏನು ಪ್ರಾಬ್ಲಮ್ ಆಗಲ್ಲ ದೇವರು. ಆಮೇಲೆ ಮೇಡಮ್ ಅವರು ಅವ್ರ ದುಃಖನ ಹೆಂಗ್ ತೊಡ್ಕೊಂತಾರ ಇಲ್ಲಿ ಅಂದ್ರೆ, ಸರ್ ಅದೇನು ಗೊತ್ತಿಲ್ಲ ಸರ್ ನಮ್ಮ ಯಜಮಾನರಿಗೆ, ಸೂರ್ಯನ್ ಬಿಟ್ರೆ ಬೇರೆ ಮಗು ಕಣ್ಣು ಕಾಣಿಸಲ್ವಾ ಸರ್? ನಿಮ್ಮಪ್ಪ ಯಾರಪ್ಪ ಒಳ್ಳೆ ಆಕ್ಟ್ರು ಮಾತ್ರ. ನನ್ನ ಮಗಣ ನೋಡ್ಬಿಡಿರ್ತಾನೆ, ಲವ್ ಪಪ್ಪ ಅವನು ಯಾವನು ಅವನು ವರದಾಕ್ಬಿಡ್ತೀನಿ ಅವ್ನು ಸಿಕ್ಕಿದ್ರೆ. ಬಟ್ರೆ ಏನೋ ಕೇಳಬೇಕು ಅಂತಿದ್ರೆ ಏನ್ ಬಿಟ್ರೆ, ಈ ಪ್ರಪಂಚದಲ್ಲಿ ಅತ್ತೆಗೂ ಸೊಸೆಗೂ ಯಾಕೆ ಆಗ್ಬರಲ್ಲ ಅಂತ ಒಂದು ಸ್ಕಿಟ್ ಮಾಡಿದ್ರು. ನಾಲ್ಕು ಜನ ಅತ್ತೆದಿರಿದ್ರಲ್ಲಿ ಆ ಒಂದು ಸ್ಕಿಟ್ ಎಂಡ್ ಅಲ್ಲಿ ರಕ್ಷಿತಮ್ಮ ಏನಂದ್ರು ಅಂದ್ರೆ, ನಾನು ನನ್ನ ಅತ್ತೆ ಜೊತೆ ತುಂಬಾ ಚೆನ್ನಾಗಿದ್ದೀನಿ ಅಂತ ಅಂದ್ರು. ಹೌದೌದು ಸತ್ಯ. ಅದು ಆನಂದಪ್ಪ ಒಪ್ಲಿಲ್ಲ ಅದನ್ನ, ಹಂಗೆ ಬಟ್ರೆ ಇದು ಒಬ್ಬ ಅತ್ತೆ ಸೊಸೆ ಚೆನ್ನಾಗಿರಕಾಗ್ತದೆ ಅಂದಾಗ ನಾವು ಒಂದು ಕತೆ ಹೇಳ್ದೊ. ಈಗ ನಿಮಗೂ ಆ ಕತೆ ಹೇಳ್ತೀವಿ. ಏನಪ್ಪ ಅಂದ್ರೆ, ಈಗ ನಿಮ್ಮ ತಾಯಿಯವರು ನೀವು ಚಿಕ್ಕ ಹುಡುಗ ಬೈರೇಗೌಡರು ಅಂತ ಒಂದು ಹೆಸರಿಟ್ರು, ನಾಲ್ಕು ವರ್ಷದ ಗಂಟ ನಿಮಗೆ ಚಡ್ಡಿ ಲಾಡಿ ಕಟ್ಟೋದು ಹಾಕೊಳ್ಳೋದೆಲ್ಲ ಹೇಳ್ಕೊಟ್ರಲ್ವಾ? ಹೌದೌದು ಸತ್ಯ. ಅದು ನಾಲ್ಕು ಸೆಕೆಂಡ್ ಅಲ್ಲಿ ಅಮ್ಮ ಬಂದದ್ನ ಬಿಸಾಕ್ಬಿಟ್ರೆ ನಿಮ್ಮ ಅವಾಸ ಇರ್ತದ? ಮಂಡ್ಯ ಜಿಲ್ಲೆಯಲ್ಲಿ ಫಸ್ಟ್ ನೈಟ್ ಆಯ್ತು ಅಂತ ಕೇಳ್ಪಟ್ಟಿದ್ವಿ ನಿಮ್ದು. ಏ ಮಂಡ್ಯ ಜಿಲ್ಲೆಯಲ್ಲಿ ಯಾವ್ದು ಫಸ್ಟ್ ನೈಟ್ ಮಾಡ್ಕೊಂಡಿಲ್ಲ ನಾವು. ಇಲ್ಲಿ ಎಲ್ಲಿ ನಾವು ಅದನ್ನ ಮೈಂಡ್ ಹೋಗ್ಲಿಲ್ಲ, ನಮ್ಮ ಲೀಲಾ ಪ್ಯಾಲೇಸ್ ಅನ್ಕೊಂಡಿಲ್ಲ, ನಾನು ಲೀಲಮ್ಮನ ದೊಡ್ಡಿ ಅನ್ಕೊಂಡ್ಬಿಟ್ಟು. ಅಲ್ಲಿ ನಡೆದಂತ ಒಂದು ಘಟನೆ ಏನಿದೆ ಅಲ್ಲಿ, ತಮ್ಮ ಮಂಡ್ಯ ಚಡ್ಡಿ ತೂತೆಸ್ತ್ರೆ ಇವನು ನಿಗೂಢ ರಾತ್ರಿ ಅಂತ ಒಂದು ಸೀರಿಯಲ್ ತೆಗಿತಾವನೆ. ಹೌದು ಅಲ್ಲಿ ಬಂದ್ಬಿದ್ದೀನಿ ಅದು, ಅಲ್ಲಿ ಬಂದ್ಬಿಟ್ಟು ನಾಲ್ಕು ಜಿಲ್ಲೆ ಟ್ರಾವೆಲ್ ಮಾಡಿ ಯಾವ ಚಡ್ಡಿ ಅಂತ ಚರ್ಚೆ. ಅಲ್ಲ ನನ್ ಚಡ್ಡಿ ಅಲ್ಲಿ ಬಿಸಾಕಿದ್ರೆ ಇವನ್ ಸಟ್ಗೆ ಹೆಂಗ ಹೋಯ್ತು ಅಂತ ಇನ್ನ ಡೌಟ್ ಇದೆ. ಈಗ ಅದು ಮಂಡ್ಯ ಚಡ್ಡಿನ ಬ್ರ್ಯಾಂಡೆಡ್ ಚಡ್ಡಿನ ಈ ತರದೆಲ್ಲ ಚರ್ಚೆ. ಯಾವ್ದೇ ಕಾರಣಕ್ಕೂ ನಾನು ಒಪ್ಪುದೆಲ್ಲ ಬ್ರ್ಯಾಂಡೆಡ್ ಅಂತ, ಅದು ನಮ್ದೆಲ್ಲ ಮಂಡ್ಯ ಪಟ್ಪಟೆ ಚಡ್ಡಿ. ನಾವು ಅಲ್ಲಿ ಗದ್ದೆ ಉಳೋರು, ಆಮೇಲೆ ಕಪ್ ಕಡ್ಸಕ್ ಹೋಗುವ ಎತ್ಕೊಳ್ ಕಟ್ಕೊಂಡು ಹೋಗುವ, ಇಲ್ಲ ಲುಂಗಿನ ಎತ್ತಿಂಗ್ ಕಟ್ತಾ ಇದ್ವಿ, ಇಲ್ಲಿ ಸ್ವಲ್ಪ ಕಾಣೋದು, ಇಲ್ಲ ತೆಗ್ದು ಬಿಸಿ ಹಾಕ್ಬಿಟ್ಟು ಹೊಡ್ಕೊಂಡು ಹೋಗುವ. ನಾನು ಯಾವಾಗ ನೋಡಿದ್ದೀನಿ ಆ ತರ ಚಡ್ಡಿಯಲ್ಲಿ? ಅಲ್ಲ ನೀವು ನೋಡದೆ ಇರ್ಬೋದು, ಈಗ ಆನಂದನ್ ಕೊನೆ ಆಸೆ ಪ್ರಕಾರ ನಿಮ್ದು ಯಾವ ಬ್ರ್ಯಾಂಡ್ ಅಂತ ಅವನಿಗೆ ಒಂದು ತೋರಿಸ್ಬಿಟ್ರಿ, ಇಲ್ಲ ನಿದ್ದೆ ಮಾಡಲ್ಲ. ಇಂಗ್ಲಿಷ್ ನನ್ಗೆ ಹೇಳಕ್ಕೋದ್ರದಲ್ಲ, ಯಾಕೆ ಜಗಣ ನೋಡ್ತಾವ್ರೆ ಏನೋ ಹೇಳ್ತಾನೆ ಬಿಡಿ. ಇಲ್ಲ ಜಗಣ ನಂಗೆ ಒಂದು ಡೌಟ್ ಹಾಕೋದಿಲ್ಲ ಯಪ್ಪ. ಸೂಪರ್ ಸೂಪರ್ ಬರ್ಲಿ ಜೋ ಚಪ್ಪಾಳೆ ಜೋಡಿಗೆ. ಸೋ ಸ್ಪೋರ್ಟಿವ್, ಸೋ ಲವ್ಲಿ, ಸೋ ಲವ್ಲಿ, ಸೋ ಲವ್ಲಿ. ಈಗ ಸಾಂಗ್ ಡೆಡಿಕೇಟ್ ಮಾಡಿಸಿ. ರೆಡಿ ಮ್ಯೂಸಿಕ್, 3, 2, 1. ಕೊಂದುಬಿಟ್ಟಳು ಕಣ್ಣಲ್ಲೇ ನಾ ಮಾರಿಸಿ ಮಳ್ಳಿವಳು ಬಳು ಮಳ್ಳಿವಳು ಅವ ಹಿಂದೆ ಹಿಂದೆ ಹೋದೆ ನಾನು ತುಂಬ ಹಿಡಿಸಿ. ಇವ್ರ ಪಿಕ್ಚರ್ ಸಾಂಗ್ ಬಂದ್ರೆ ಆಪ್ ಮಾಡ್ಬಿಡ್ತೀನಿ ನಾನು, ಇನ್ನು ಈ ರಿಯಾಕ್ಷನ್ಗೆಲ್ಲ ಡ್ಯಾನ್ಸೇ ಬರಲ್ಲ ನಾನು. Yes, continue. Hey, hey, paro. Ah, you're correct. Hey, hey, le paro, paro, paro. Undu sala, ena galla, I love you, anta onne. Asa, dance. Mudu mudalu, bhoomi gili da, mali hani yu, nini da, humbe de ya, ikkani.
ಮಾತು ಕೇಳಿದೆ. ವಾರ್ಡನ್ ಎನರ್ಜಿ ಏನು ಅಂದ್ರೆ ಡೆಡಿಕೇಶನ್ ಅವ್ರದ್ದು. ಈ ಸೀಸನ್ ಶುರು ಆದ ಕಾಲ ಅವ್ರಿದ್ದ ಪರಿಸ್ಥಿತಿಲಿ ನೋಡಿದ್ರೆ ಸೀಸನ್ ಮುಗಿಯೋದ್ರೊಳಗೆ ಹೆಂಗಪ್ಪ ರಿಕವರ್ ಆಗಿರ್ತಾರ ಅನ್ಕೊಂಡಿದ್ವಿ. ಅಲ್ಲಿಂದ ಸ್ಪಿರಿಟ್ ಒಂದು ಮೋಟಿವೇಶನ್ ತಗೊಂಡು ಬಂದಿದ್ದಲ್ದೆ ಇವತ್ತು ಅವರೇ ಇಂಡಿವಿಜುವಲ್ ಆಗಿ ಎರಡು ಸ್ಟೆಪ್ ಹಾಕೋ ರೇಂಜ್ಗೆ ಆಗಿದ್ದಾರೆ ಅಂದ್ರೆ ಬಲಿ ಜೋ ಚಬ್ಬಳೆ. ಸೂಪರ್ ಸೂಪರ್ ಕರೆಕ್ಟ್ ಹೇಳಿದ್ದು. ಹೌದು ಸರ್, 4 months ಅವಳು ಬೆಡ್ಡಲ್ಲೇ ಇದ್ಲು. ಅವಳು ಸ್ವಲ್ಪ ಮನೆ ಹೊರಗಡೆ ಮನೆ ಒಡ್ಡಾಡ್ಲಿಲ್ಲ ಅಂದ್ರೆ ಈ ಜಗಳಾಡೋರು ಯಾರು ಇಲ್ಲ ನಮ್ಗೆ ಮನೇಲಿ. ಅಲ್ಲ ನೋಡ್ರೆ ಅವಾಗ ಅವರು 4 months ಬೆಡ್ಡಲ್ಲಿ ಇದ್ದಾಗ ಬಹಳ ಸಮಸ್ಯೆ ಆಯ್ತಲ್ಲ. ಏ ಬಹಳ ಸಮಸ್ಯೆ ಬಿಡೋಣ, ಅದು ಅದು ಹೇಳಿ ತೀರ್ದು ಬಿಡೋಣ. ಅದು ನಿಮ್ಗೆ ನೋವು ತಿನ್ಬಿಟ್ಟಿದೀರಲ್ಲ. ಒಪ್ಕೊಂತೀನಿ ಕಿರಣ, ಒಪ್ಕೊಂತೀನಿ. ಇದನ್ನ ಅವಾಗ ಎಲ್ಲಾರು ಊರ್ ಕಡೆ ಹೋಗಿದ್ದೀರಾ? ಹೌದು. ಸರ್ ಅವ್ರ ಬರ್ಡೇಗೆ ನಿಮ್ಮಿಬ್ರಿಗೂ ಇವಾಗ ಒಂದು ಸರ್ಪ್ರೈಸ್ ಕೊಡೋಣ ಅಂತ ನಾವು ಅನ್ಕೊಂಡಿದೀವಿ. ಒಂದು ಅದ್ಭುತವಾದಂತ ಡೆಡಿಕೇಶನ್ ನಮ್ಮ ಡಿ ಕೆ ಡಿ ತಂಡದ ಕಡೆಯಿಂದ. ಕಣ್ಬಿಟ್ರೆ ಕಲಾಸಿ ಬಾಳ್ಯ
ತೂತಳು ತೂತಳು साहब बोलो बंदा 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 ना डूबी के साहेबा ಪ್ರತಿಯೊಬ್ಬರು ತುಂಬ ಪ್ರೀತಿಯಿಂದ ಬಂದಿದ್ದಾರೆ. ಓಕೆ ಬರ್ಲಿ ಕ್ಯಾಟ್.
ಇನ್ನೊಂದ್ ದೊಡ್ಡ ಸರ್ಪ್ರೈಸ್ ಇದೆ ಹಿಂದ್ಗಡೆ, ನೀವ್ ಅಲ್ಲಿ ನೋಡ್ತಾ ಇರ್ಬೇಕು. ಆಕ್ಚುಲಿ ಅಲ್ಲಿಂದ ತಾನೆ ಯಾವಾಗ್ಲೂ ಸರ್ಪ್ರೈಸ್ ಗಳು ಬರೋದು. ಮೇಡಮ್ ಈ ಕಡೆ ತಿರ್ಕೊಳ್ಳಿ, ಈ ಕಡೆ ತಿರ್ಕೊಳ್ಳಿ. ಎಂದು ಬೆಳಕಾಗಬೇಕು ಹ್ಯಾಪಿ ಹ್ಯಾಪಿ ಬರ್ತ್ಡೇ, ನೂರಾರು ಕಾಲ ಸುಖವಾಗಿ ಬಾಳು ಹ್ಯಾಪಿ ಹ್ಯಾಪಿ ಬರ್ತ್ಡೇ, ನಿನ್ನ ಬಾಳು ಎಂದು ಬೆಳಕಾಗಬೇಕು ಹ್ಯಾಪಿ ಹ್ಯಾಪಿ ಬರ್ತ್ಡೇ. ನಿನ್ನಡೆಯ ದಾರಿಯಲ್ಲಿ ಕನಸುಗಳು ಚೆನ್ನಲ್ಲಿ ನಿನ್ನೆಲ್ಲ ಕನಸಿನಲ್ಲಿ. ಓಕೆ, ಇಂಥ ಒಂದು ಅದ್ಭುತವಾದ ಮೂಮೆಂಟ್, ವೈ ನಾಟ್ ಒಪ್ಪೋ ಸೆಲ್ಫಿ ಮೂಮೆಂಟ್ ಆಫ್ ದ ಡೇ ಯಾಕೆ ಆಗ್ಬಾರ್ದು? ಎಸ್, ಇದೇ ನಮ್ಮ ಇವತ್ತಿನ ಒಪ್ಪೋ ಸೆಲ್ಫಿ ಮೂಮೆಂಟ್ ಆಫ್ ದ ಡೇ. ಬಾಲಿ ಕ್ಯಾಮರಾ, ನೂರಾರು ಕಾಲ ಸುಖವಾಗಿ ಬಾಳು ಇದಾಗ್ತಿದೆ ಒಪ್ಪೋ ಸೆಲ್ಫಿ ಮೂಮೆಂಟ್ ಆಫ್ ದ ಡೇ. ಮೇಡಮ್, ನಿಮ್ಮ ಇವತ್ತಿನ ದಿನನ ಎಲ್ಲರೂ ಮೋಸ್ಟ್ ಮೆಮೊರಬಲ್ ಮಾಡಿದ್ರು, ಐ ಥಿಂಕ್ ಮೋಸ್ಟ್ ಜಾಯ್ಫುಲ್ ಆಗೋಯ್ತು. ನೀವು ನಿಮ್ಮ ಮೆಮೊರಿ ಚಿಪ್ ಅಲ್ಲಿ ಏನಾದ್ರು ಹೇಳೋದಿದ್ರೆ. ಡೆಫಿನೆಟ್ಲಿ, ನಾನು 4 ತಿಂಗಳ ಹಿಂದೆ ನನ್ನ ಕಾಲು ಮುರ್ಕೊಂಡಾಗ, ಐ ಥಿಂಕ್ ನಮ್ಗೇನಾದ್ರು ಜೀವನದಲ್ಲಿ ಪ್ರಾಬ್ಲಮ್ ಆದಾಗ ಬಹುಶಃ ನಮ್ ಜೊತೆ ಯಾರು ಇರ್ತಾರೆ ಜೀವನದಲ್ಲಿ ಅನ್ನೋದು ಒಂದು ಅರಿವಾಗ್ತಾ ಹೋಗುತ್ತೆ ಅನ್ಸುತ್ತೆ. ಆ ಟೈಮಲ್ಲಿ ದ ಮೋಸ್ಟ್ ಇಂಪಾರ್ಟೆಂಟ್ ಪೀಪಲ್ ಡ್ಯೂರಿಂಗ್ ದಿಸ್ 4 months ವರ್ ಮೈ ಸ್ಟಾಫ್ ಲತಾ, ರಘು, ರಾಕೇಶ್ ಅಂಡ್ ರಾಜು ಅನ್ಸುತ್ತೆ. ಇವ್ರ 4 ಜನ ಇರ್ಲಿಲ್ಲ ಅಂದ್ರೆ ಲೈಫ್ ವುಡ್ ಹ್ಯಾವ್ ಬಿಕಮ್ ವೆರಿ ಡಿಫಿಕಲ್ಟ್ ಫಾರ್ ಮೀ. ಯಾಕಂದ್ರೆ ನಾನು ಶೂಟಿಂಗ್ ಬರ್ತಿದ್ದೆ, ನಂಗೆ ಎತ್ಕೋ ಬರೋರು, ನನಗೆ ಸ್ಟೇಜ್ ಮೇಲೆ ಕೂಳ್ಸೋರು, ನಂಗೆ ಬೆಳಗ್ಗೆ ಎದ್ದು ನಂಗೆ ಸ್ನಾನ ಮಾಡಿಸೋರು, ಐ ಕುಂಡ್ ಇವನ್ ವಾಕ್, ನಂಗೆ ಊಟ ಮಾಡೋಕೆ ಆಗ್ತಿರ್ಲಿಲ್ಲ, ತಿನ್ನೋಕ್ಕಾಗ್ತಿರ್ಲಿಲ್ಲ, ನಂಗೆ ಮಲ್ಕೊಳಕ್ಕೆ ಆಗ್ತಿರ್ಲಿಲ್ಲ. ಸೊ ದೇ ವರ್ ಆಲ್ವೇಸ್ ದೇರ್ ಫಾರ್ ಮೀ. ಸೊ ಅದು ಖಂಡಿತವಾಗ್ಲೂ ಲೈಫ್ ಲಾಂಗ್ ಅವ್ರಿಗೆ ನಾನು ಚಿರಋಣಿ ಆಗಿರ್ತೀನಿ. ಇದು ಬಿಟ್ಟು ಐ ಥಿಂಕ್ ಝೀ ವೆ ವೆರಿ ಸಪೋರ್ಟಿವ್. ನನ್ನ ಕಾಲು ಮುರ್ಕೊಂಡ ತಕ್ಷಣ ನಂಗೆ ಫಸ್ಟ್ ಗಿಫ್ಟ್ ಕಳಿಸಿದ್ದೆ ಝೀ ಅವರು ವೀಲ್ ಚೇರ್ ಕಳಿಸ್ಕೊಟ್ರು ಕಣೋ, ಏನಿರೋಣ, ಬಟ್ ಇಟ್ ರಿಯಲಿ ಹೆಲ್ಪ್ಡ್ ಮೀ. ಸೊ ಫಸ್ಟ್ಲಿ ಐ ವುಡ್ ಲೈಕ್ ಟು ಥ್ಯಾಂಕ್ ಎವ್ರಿಬಡಿ. ಜಗ್ಗೇಶ್ ಸರ್ ತುಂಬ ಚಿಕ್ಕವರಿಂದ ನೋಡಿದ್ದಾರೆ ನನಗೆ, ಫಸ್ಟ್ ಟೈಮ್ ಬೈದಿದ್ದೆ ಅವರು ಒಂದು ಸ್ಟೇಟ್ ಅವಾರ್ಡ್ ವೇದಿಕೆ ಮೇಲೆ, ಅದು ಖಂಡಿತವಾಗ್ಲೂ ಯಾವತ್ತೂ ಮರೆಯಲ್ಲ ನಾನು. ಬಟ್ ಬಹುಶಃ ತುಂಬ ಪ್ರೀತಿಯಿಂದ ಬೈದಿರ್ತಾರೆ ಆ ಟೈಮಲ್ಲಿ ಅವರು, ಬಟ್ ಅದರಿಂದಾನೇ ಬಹುಶಃ ನನ್ನ ರಕ್ಷತಾ ಇವತ್ತು ಆಗಿರೋದು, ಬಿಕಾಸ್ ಆಫ್ ಸ್ಟ್ರಾಂಗ್ ಪೀಪಲ್ ಲೈಕ್ ಜಗ್ಗೇಶ್ ಸರ್ ಅಂಡ್ ಮೈ ಬಿ. ಐ ಬೀನ್ ಅ ಹ್ಯೂಜ್ ಫ್ಯಾನ್ ಆಫ್ ದಿಸ್. ಥ್ಯಾಂಕ್ ಯು ಸೋ ಮಚ್. ಯು ಹ್ಯಾವ್ ಬೀನ್ ದ ಮೋಸ್ಟ್ ಬ್ರಿಲಿಯಂಟ್ ಝೀ ಕನ್ನಡ ಟೀಮ್ ಐ ಕುಡ್ ಎವರ್ ಥಿಂಕ್ ಆಫ್. ಆ್ಯಂಡ್ ಆಬ್ವಿಯಸ್ಲಿ ರಾಘವೇಂದ್ರ ಹುಣಸೂರ್, ಥ್ಯಾಂಕ್ಸ್ ಫಾರ್ ಹ್ಯಾವಿಂಗ್ ಮೀ ಆನ್ ಝೀ ಕನ್ನಡ. ಅವ್ರ ತಾಯಿಗೆ ನಾನೊಂದು 2 ಪ್ರಶ್ನೆಗಳನ್ನ ಕೇಳಬೇಕು. ಖಂಡಿತ ಖಂಡಿತ, ನಾನು ಅವ್ರು ಮಾತಾಡಿಸ್ಬೇಕು ಅಂತಾನೆ ಇದೆ. ಯಾಕಂದ್ರೆ ಜೋರ ಚಪ್ಪಾಳೆ ಬಲ್ಲಿದ ಬ್ಯೂಟಿಫುಲ್ ಲೇಡಿ, ನನ್ನ ಫೇವರೇಟ್ ಹೀರೋಯಿನ್. ಹೌದು, ಇವರು ಅಣ್ಣ ಅವ್ರ ಜೊತೆ ಆಕ್ಟ್ ಮಾಡ್ಬೇಕಾರ ನಾವು ಆ ಟೈಪ್ ಎಲ್ಲ ನೋಡಿದ್ವಿ. ತಮಗೆ ಒಂದು ಪ್ರಶ್ನೆ, ತಾವು ತಮ್ಮ ಮಗಳಿಗೆ ಈ ಟೈಪ್ ಕಲರ್ ಕೊಡೋದಕ್ಕೆ ಯಾವ ಫುಡ್ನ ಸ್ವೀಕಾರ ಮಾಡ್ತಿದ್ರು? ಅಣ್ಣ, ಅದು ತಂದೆ ಕ್ಯಾಮ್ರಾಮನ್ ಅಲ್ವಾ, ಕಲರ್ ಮೇಲೆ ತುಂಬಾ ಕಂಟ್ರೋಲ್ ಇರುತ್ತೆ. ಗ್ರಾಫಿಕ್ ರೇಂಜಿಗೆ ಹಂಗಾಗಿ ಸ್ವಲ್ಪ ಕಲರ್ ಗ್ರೇಡಿಂಗ್ ಅಲ್ಲಿ ಸ್ವಲ್ಪ ಜಾಸ್ತಿ ರೆಡ್ ಬಿಟ್ಬಿಟ್ಟವ್ರೆ ಅಂತೀರ? ಇಲ್ಲ ಅಮ್ಮ, ಒಂದ್ ಬಕೆಟ್ ಫೇರೆಂಟ್ ಅಲ್ಲಿ ತಿಂದಿರ್ಬೇಕು. ಬಟ್ ವಂಡರ್ಫುಲ್ ಮೇಡಮ್, ಒಳ್ಳೆ ಮಗಳಿಗೆ ಜನ್ಮ ಕೊಟ್ಟಿದ್ರಿ, ನಿಮ್ಮ ಹೆಸರನ್ನ ಚೆನ್ನಾಗಿ ಬೆಳಗಿದ್ದಾಳೆ, ಜೊತೆಗೆ ಯು ಆರ್ ಸೋ ಲಕ್ಕಿ, ವಂಡರ್ಫುಲ್. ಅದು ನಮ್ಮ ಕುಲಸ್ಥ ನಿಮ್ಮ ಮನೆ ಸೇರ್ಕೊಂಡಿದ್ದಾನೆ, ಅದ್ರ ಬಗ್ಗೆ ಸ್ವಲ್ಪ ನಮಗೆ ಬಹಳ ಬಹಳ ಹೆಮ್ಮೆ ಇದೆ. ಎಸ್, ಯಾಕಂದ್ರೆ ನಾವೆಲ್ಲ ಕರಿಯ ರಾಗಿ ಮುದ್ದೆ ತಿಂದು ಒಳ್ಳೆ ಕಲರ್ನ ಮೇಂಟೈನ್ ಮಾಡಿರೋರು, ವೈಟ್ ಜೊತೆ ಲಾಕ್ ಆಗಿದ ತಕ್ಷಣ ಇವರಮ್ಮ ಎಷ್ಟು ಒದ್ದಾಡಿರ್ಬೋದು, ಏನ್ ಈ ಟೈಪ್ ಈ ಟೈಪ್ ಈ ಟೈಪ್ ಈ ಟೈಪ್ ಎಸ್ಕೇಪ್ ಅಂತ. ಬಹಳ ಸಂತೋಷ, ಬಹಳ ಅದ್ಭುತವಾಗಿ 100 ವರ್ಷ ಚೆನ್ನಾಗಿ ಹಿಂಗೆ ಬಾಳಿ. ಸೂಪರ್ ಸೂಪರ್ ಸೂಪರ್. ಬಹಳ ಶ್ರಮಜೀವಿ, ತುಂಬಾ ಕಷ್ಟಪಟ್ಟು ನಮ್ಮಂತೆ ಅಸ್ಟೆಂಟ್ ಡೈರೆಕ್ಟರ್ ಆಗಿ ಏಆರ್ ಬಾಬು ಹತ್ರ ಕೆಲಸ ಮಾಡಿ ಅಲ್ಲಿ ಮಾಡಿ ಏನೇನೋ ಒಂದು ನೋವನ್ನೆಲ್ಲ ತಿಂದು ಇವತ್ತು ಇಡೀ ಭಾರತದಲ್ಲೇ ಕರ್ನಾಟಕ ಅಂತ ಹೇಳೋದಲ್ಲ, ದ ಬೆಸ್ಟ್ ಪಿಕ್ಚರ್ ಮಾಡೋ ಡೈರೆಕ್ಟರ್ ಇದ್ದಾನೆ ಅಂದರೆ ದಟ್ ಇಸ್ ಪ್ರೇಮ್. ಸೂಪರ್ ಸೂಪರ್, ಥ್ಯಾಂಕ್ ಯು ಸೋ ಮಚ್. ಎಕ್ಸಲೆಂಟ್ ಎಕ್ಸಲೆಂಟ್ ಎಕ್ಸಲೆಂಟ್. ಪ್ರೇಮ್ ಸರ್, ಫೈನಲ್ ವರ್ಡ್ ಏನೇ ಹೇಳಕ್ಕೆ ಇಷ್ಟಪಡ್ತೀರಿ? ಖುಷಿ ಆಯಿತು, ಈ ಥರ ಒಂದು ಹುಟ್ಟುಹಬ್ಬ ಆಚರಿಸೋದು ತುಂಬಾ ಖುಷಿ ಆಯಿತು. ಜಿ ಕನ್ನಡದ ಎಲ್ಲ ವೀಕ್ಷಕರಿಗೂ, ಹಾಗೆ ಎಲ್ಲ ಟೆಕ್ನಿಷಿಯನ್ಸ್ಗೂ, ಆಮೇಲೆ ಮೊದಲನೇದಾಗಿ ಜಗಣಂಗೆ ಮತ್ತೆ ಭಟ್ರಿಗೆ, ನಿಮಗೆ, ಆಮೇಲೆ ಈ ಟೀಮ್ ಎಲ್ಲರಿಗೂ ಧನ್ಯವಾದಗಳು. ತುಂಬಾ ಥ್ಯಾಂಕ್ಸ್, ಥ್ಯಾಂಕ್ ಯು ಸೋ ಮಚ್. ಸೂಪರ್ ಸೂಪರ್ ಸೋ ಸೋ.
ಓಕೆ, ಸೊ ಇವತ್ತಿನ ಈ ಸಂಚಿಕೆನ ಒಂದು ಅವಾರ್ಡ್ ಒಂದಿಗೆ ಮುಗಿಸ್ತಾ ಇದೀವಿ. ಡಿ ಎಸ್ ಪಿ ಓಲ್ಡ್ ಟೌನ್ ಅಂಡ್ ಸೋಡಾ ಬೆಸ್ಟ್ ಪರ್ಫಾರ್ಮರ್ ಆಫ್ ದ ಡೇ ಯಾರು ಅಂತ ಭಟ್ರು ತಿಳಿಸ್ತಾರೆ. ಮನು ಡಿ ಎಸ್ ಪಿ ಓಲ್ಡ್ ಟೌನ್ ಸೋಡಾ ಇವತ್ತು ನಮ್ಮ ವೇದಿಕೆ ಮೇಲೆ ಸರ್ಪ್ರೈಸ್ ಸಂಭ್ರಮಗಳಿಂದ ಕೂಡಿರುವಂತ ನಮ್ಮ ರಕ್ಷಿತಾ ಮೇಡಮ್ಗೆ ಮತ್ತೊಮ್ಮೆ ಮಗದೊಮ್ಮೆ ನಮ್ಮ ತಂಡದ ಪರವಾಗಿ ಹುಟ್ಟು ಹಬ್ಬದ ಹಾರ್ದಿಕ ಶುಭಾಶಯಗಳನ್ನ ಹೇಳ್ತಾ ನಾಳೆ ರಾತ್ರಿ ಮತ್ತೆ 9 ಗಂಟೆಗೆ ಸಿಗ್ತೀವಿ. ನೋಡ್ತಾ ಇರಿ, ಹೀಗೆ ಇದು ಒಪ್ಪೋ F7 ಕ್ಯಾಪ್ಚರ್ ದ ರಿಯಲ್ ಯು ಕಾಮಿಡಿ ಕಿಲಾಡಿಗಳು ಸೀಸನ್ 2 ಕೋಪಾಡ್ ಬೈ ರಾಮರಾಜ್ ಧೋತಿ ಶರ್ಟ್ಸ್ ಅಂಡ್ ಬನಿಯನ್ಸ್ ಸ್ಪೆಷಲ್ ಪಾರ್ಟ್ನರ್ ಫಾಗ್ ಶ್ರೀಕೃಷ್ಣ ಗಿ ಅಸೋಸಿಯೇಟ್ ಸ್ಪಾನ್ಸರ್ ಡಿ ಎಸ್ ಪಿ ಓಲ್ಡ್ ಟೈಮ್ ಅಂಡ್ ಸೋಡಾ 99acres.com ಪೋತೀಸ್ ಮನೋಹರ ವಸ್ತ್ರಗಳ ಆಲಯ ಹಾಗೂ ನೀಲ್ ಕಮಲ್ ಮ್ಯಾಟ್ರಸ್. ಯು ಟೇಕ್ ಕೇರ್, ಗುಡ್ ನೈಟ್, ಟೇಕ್ ಕೇರ್, ಶುಭರಾತ್ರಿ. Comedy, 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 comedy.